ಆರ್ಟಿಒ ನಿಯಮ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಈಗಾಗಲೇ ನಿಮಗೂ ಕೂಡ ಒಂದಷ್ಟು ಅನುಮಾನಗಳು ಕಾಡ್ತಾ ಇರಬಹುದು. ಆರ್ಟಿಒ ನಿಯಮಗಳು ಯಾರಿಗೆ ಅನ್ನುವಂಥದ್ದು, ಬಹಳಷ್ಟು ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲಲ್ಲಿ ತಂಡ ಹಾಕ್ತಾರೆ. ಈಗಾಗಲೇ ಅದರಿಂದ ಬೇಸತ್ತು ಕೂಡ ಜನರು ಕೂಡ ಒಂದು ಕಡೆಯಲ್ಲೇ ಅದಕ್ಕೆ ವಿರೋಧವಾಗಿ ಮಾತಾಡುವಂಥ ಸನ್ನಿವೇಶಗಳು ಕೂಡ ಎದುರಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಅಧಿಕಾರಿಯ ಎದುರಲ್ಲೇ ಒಂದಷ್ಟು ಮಾತಿನ ಚಕಮಕಿಯೂ ಕೂಡ ಆಗ್ತದೆ. ಆದರೆ ಇಲ್ಲೊಂದು ಒಂದು ವಿಶೇಷವಾದಂಥ ಮಾಹಿತಿ ಕೂಡ, ಅದರ ವಿಚಾರವೂ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಯಾಕಂದರೆ ಇಲ್ಲಿ ಗಮನಿಸ್ಬೋದು, ಮಹಿಳೆಯರಿಗೆ ಬಸ್ಸುಗಳಲ್ಲಿ ಮೀಸಲಾದಂಥ ಸೀಟ್ಗಳಿರುತ್ತೆ, ಅಲ್ಲಿ ಪುರುಷರು ಕೂತ್ರೆ ಯಾವ ರೀತಿಯಲ್ಲಿ ರಾದಾಂತಗಳು ಆಗುತ್ತೆ ಅನ್ನುವಂಥದ್ದನ್ನು ನೀವು ನೋಡ್ಕೊಂಡು ಬನ್ನಿ. ಬಸ್ಸಿನಲ್ಲಿ ಮಹಿಳೆ ಮಾಡಿತಾತ್ರು ಏನು? ನಾರಿಯರು ಮಾಡಿದ್ರು ಸೀಟಿಗಾಕಿ ಕಿತ್ತಾಟ. ಮಹಿಳೆಯರಿಗೆ ಮೀಸಲು ಸೀಟಿಗೆ ಗಲಾಟೆ. ನೀವು ನನ್ನ ಕಾಲರ್ ಯಾರು? ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಹೆಂಚಿನ ಸಮಸ್ಯೆ ಕೇಂದ್ರ ನೀವು ನನ್ನ ಕಾಲರ್ ಯಾರು? ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿರಬಹುದು ಯಾವ ರೀತಿಯ ರಾದಾಂತಗಳು ನಡೆಯುತ್ತೆ. ಅದು ಮಹಿಳಾ ಮೀಸಲಾತಿ ಸೀಟ್ ಇರುತ್ತೆ, ಆ ಸಂದರ್ಭದಲ್ಲಿ ಗಂಡಸರು ಕೂತ್ರೆ ಅಲ್ಲಿ ಯಾವ ರೀತಿಯ ರಾದಾಂತಗಳು ನಡೆಯುತ್ತೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಧೈರ್ಯದಿಂದ, ಒಂದು ಕಡೆಯಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳ್ಕೊಳ್ಳುವಂಥದ್ದು ಕೂಡ ಒಂದು ಕಡೆಯಲ್ಲಿ ಮಹಿಳೆ ಮಾಡಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದರೆ ಇದರಲ್ಲಿ ಒಂದಷ್ಟು ಅಸಭ್ಯ ವರ್ತನೆಯು ಕೂಡ ಮಾಡಿರುವಂಥದ್ದು ಖಂಡನೀಯ ಅಂತ ಯಾವ ರೀತಿಯಲ್ಲಿ ಸಮಜಾಯಿಸಿ ಹೇಳ್ಬೋದಿತ್ತು ಅಥವಾ ಬಹಳಷ್ಟು ಮರ್ಯಾದೆಯನ್ನು ಕೊಟ್ಟು ಕೂಡ ಹೇಳ್ಬೋದಿತ್ತು. ಆದರೆ ಏಕಾಏಕಿಯಾಗಿ ರೇಕಿರುವಂಥದ್ದು ಯಾಕೆ, ಇದೆಲ್ಲ ವಿಚಾರಗಳು ಕೂಡ ನಿಮ್ಮ ಮುಂದೆ ಚರ್ಚೆ
ಮಾಡ್ತೇನೆ. ಎಸ್, ಈಗಾಗಲೇ ಅದಕ್ಕಿಂತ ಮೊದಲು ನೀವು ಗಮನಿಸಬಹುದು ಆರ್ ಟಿ ಒ ರೂಲ್ಸ್ಗಳು ಅಥವಾ ಆ ಎಲ್ಲ ಪಾಲನೆಗಳು ಆಗ್ತಾ ಇದೆಯಾ. ಈಗಾಗಲೇ ಬ್ರೇಕ್ ಲೈಟ್ ಇಲ್ಲದಿದ್ರೂ ಅಂಥದಕ್ಕೆ ಮತ್ತೆ ರಿನ್ಯೂವಲ್ ಆಗುವಂಥದ್ದು ಅಥವಾ ಮತ್ತೊಮ್ಮೆ ಆರ್ ಟಿ ಒ ಇನ್ಸ್ಪೆಕ್ಷನ್ ಆದಾಗ ಆ ಸಂದರ್ಭದಲ್ಲೂ ಕೂಡ ಅದು ಜಗಜ್ಜಾಹೀರಾಗಿ ಪಾಸ್ ಆಗುತ್ತೆ, ಯಾವುದೇ ಅಡ್ಡಿ ಆತಂಕಗಳು ಕೂಡ ಬರೋದಿಲ್ಲ. ಒಟ್ಟಾರೆ ಆರ್ ಟಿ ಒ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಆರ್ ಟಿ ಒ ಅಧಿಕಾರಿಗಳು ಸರಿಯಾಗಿದ್ದರೆ ವಾಹನ ಚಾಲಕರು ಕೂಡ ಒಂದಷ್ಟು ನಿಯಮಗಳನ್ನು ಪಾಲಿಸ್ತಾ ಇದ್ರ, ಇದೆಲ್ಲ ಪ್ರಶ್ನೆಗಳು ಉಳಿದಿದೆ. ಅದರ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಮಂಡನೆ ಮಾಡ್ತೇನೆ. ಎಸ್, ನಮ್ಮ ಜೊತೆ ವಿಶೇಷವಾಗಿ ಇವತ್ತು ಅದರ ಬಗ್ಗೆ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಜೆರಾಲ್ಡಿನ್ ಟವರ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ, ಸಾಮಾಜಿಕ ಹೋರಾಟಗಾರರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಎಸ್, ಈಗಾಗಲೇ ನೀವು ನೋಡಿರ್ಬೋದು ಮಹಿಳೆಯೊಬ್ಬರು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅಂತ. ಆದರೆ ಒಂದು ಅವರು ಕೇಳಿರುವಂಥದ್ದು ಸರಿಯೇ, ಅವರ ಹಕ್ಕು ಮೀಸಲಾತಿ ಸೀಟ್, ಅವರ ಮೀಸಲಿರುವಂತಹ 4 ಸೀಟ್ಗಳೇನಿದೆ ಮಹಿಳೆಯರಿಗಾಗಿ ಅನ್ನುವಂಥದ್ದು ಓಕೆ, ಒಪ್ಕೊಳ್ಳೋಣ. ಆದರೆ ಅವರು ಕೇಳಿದಂತ ರೀತಿ ಸರಿಯಾಗಿರ್ಲಿಲ್ವಾ ನೋಡಿ? ಇಂಥ ಈ ಒಂದು ವಿಚಾರ ನಾವು ನೋಡುವಾಗ, ನಾವು ಬರೀ ಇದು ಒಂದು ವಿಚಾರ ಮಾತ್ರ ಅಲ್ಲ, ಈ ಸೀಟ್ಗೋಸ್ಕರ ಈ ತರ ಒಂದು ಸಮಸ್ಯೆ ಆಗೋದು. ಗಂಡದವರು ಅಂತ ಹೇಳಿದರೆ ಏನಾಗ್ತದೆ, ಹೆಚ್ಚಾಗಿ ಸ್ವಲ್ಪ ಪ್ರಾಯದವರು, ಒಂದು 40 ವರ್ಷದವರು ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಈ ಸೀಟು ಮಹಿಳೆ ಗಂಟಿ ಇಟ್ಟಿದ್ದಾರೆ ಅಂತೇಳಿ. ಈಗ ಯುವಕರಿಗೆ ಏನಾಗಿದೆ ಹೇಳಿದರೆ, ಅವರ ಬಿಸಿ ರಕ್ತ ಹೋದ್ರು ಕೂತ್ಕೊಂಡ್ರು. ಆದರೆ ಮಹಿಳೆ ಆಗಿ ಕೂಡ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅಷ್ಟು ದರ್ಪದಿಂದ ಅವರು ಹೆಂಗಸು ಮಾತಾಡಬಾರ್ದಿತ್ತು, ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೇಳ್ಬೋದಿತ್ತು, ಒಂದು ತಮ್ಮನ ಹತ್ರ ಮಾತಾಡಿ, ಒಂದು ಮಗನ ಪ್ರಾಯ ಅಲ್ಲ, ಒಂದು ತಮ್ಮನ ಪ್ರಾಯ ಅಂತ ಹೇಳುವಾಗ, ನೋಡು ಮಾರ್ಯ, ನೀನೊಂದು ವಿದ್ಯಾ ಕಲಿತ ಯುವಕ ವಿದ್ಯಾವಂತ, ಇಲ್ಲಿ ಬಸ್ ಸೀಟ್ ಬದಿಯಲ್ಲಿ ಬರ್ದಿದೆ. ಆದ ಕಾರಣ ನೋಡು, ನನಗೆ ನನ್ನ ಆರೋಗ್ಯದಲ್ಲಿ ಇದಿಲ್ಲ, ಅಥವಾ ನನ್ನ ಈ ಜೀವದ ನನ್ನ ಪರ್ಸನಾಲಿಟಿಗೆ ನಿಂತುಕೊಂಡು ಪ್ರಯಾಣ ಮಾಡುವಷ್ಟು ನನಗೆ ಸಾಧ್ಯತೆ ಇಲ್ಲ, ದಯಮಾಡಿ ಸೀಟ್ ಬಿಚ್ಚಿಕೊಡು ಅಂತೇಳಿ ಅಲ್ಲಿಗೆ ಅದು. ಇಲ್ಲಿ ಏನಾಗ್ತದೆ ಹೇಳಿದರೆ, ಅವನಿಗೆ ಕೂಡ ಒಂದು ಹಠ ಬಂದು ಅಲ್ಲಿ ಕೂಡ ಇದಾಯ್ತು. ಅವಾಗ ಏನು ಮಾಡ್ಬೇಕು ಹೇಳಿದರೆ, ಈ ಬಸ್ಸಿನಲ್ಲಿ ಬಸ್ಸಿದು ಸ್ಟಾಫ್ ಅಂತ ಹೇಳಿದ್ದಾರೆ, ಕಂಡಕ್ಟರ್ ಡ್ರೈವರ್ ಯಾರಾದರೂ, ಅವರ ಪೈಕಿ ಯಾರಾದರೂ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ಬೋದಿತ್ತು, ಅಷ್ಟು ಉದ್ದಕ್ಕೆ ಆ ಕತೆ ಹೋಗುವ ಅಗತ್ಯ ಇರಲಿಲ್ಲ. ಮತ್ತೆ ಈಗ ಏನಾಗಿದೆ ಹೇಳಿದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ಯಾವಾಗ ನನಗೆ ಒಂದು ಒಂದು ಆಕ್ಸಿಡೆಂಟ್ ಆಗುವಾಗ ವಿಡಿಯೋ ತೆಗೆಯುವವರು ಆಸ್ಪತ್ರೆಗೆ ಕೊಂಡೋಗದೆ, ಇಂಥದ್ದೊಂದು ಧರ್ಮಕ್ಕೆ ಒಂದು ಉಚಿತ ನಾಟಕ ಸಿಗುವಾಗ ಅವರಿಗೆ ನೋಡಲಿಕ್ಕೆ ಅವರು ತೆಗೆಯದೆ ಕೂತ್ಕೊಳ್ಳುವುದಿಲ್ಲ. ಸೊ ಅವರಿಗೆ ಏನಾಗ್ತದೆ, ಇದು ಎಂಟರ್ಟೈನ್ಮೆಂಟ್ ಪಾರ್ಟ್. ಆದರೆ ನಾವು ಕಾನೂನು ಮತ್ತೆ ಇದು ಸಾಮಾಜಿಕ ಒಂದು ಸಮಾಜದಲ್ಲಿ ಆಗುವ ಎಲ್ಲ ಆಗುಹೋಗುಗಳನ್ನು ಗಮನಿಸುವವರಿಗೆ ಇದರ ನನಗೆ ತುಂಬಾ ಬೇಸರ ಆಗ್ತದೆ, ಇದರಲ್ಲಿ ಹೀಗೆ ಆಗ್ಬಾರ್ದಿತ್ತು ಅಂತೇಳಿ. ಈಗಾಗಲೇ ನಾವು ಗಮನಿಸಬಹುದು ಆರ್ ಟಿ ಒ ರೂಲ್ಗಳು ಇದೆ, ಆದರೆ ಅದನ್ನು ಪಾಲನೆ ಮಾಡುವಂಥದ್ದು ಕೂಡ ಒಂದಷ್ಟು ನ್ಯೂನತೆಗಳ, ಹಾಗಾದರೆ ನಿಯಮಗಳನ್ನು ಪಾಲನೆ ಮಾಡ್ತಿರುವಂಥದ್ದು ಅಷ್ಟು ಅಗತ್ಯ ಇಲ್ಲ, ಅಸಡ್ಡೆ ಮಾಡ್ತಾ ಇದ್ದಾರ? ಒಂದು ಆರ್ ಟಿ ಒ ರೂಲ್ಸ್ಗಳು ರಾಷ್ಟ್ರ, ಈಗಾಗಲೇ ನೀವು ಗಮನಿಸ್ಬೋದು ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಒಂದು ಏನು ಕಂಡಕ್ಟರ್ ಡ್ರೈವರ್ಗಳಿಗೆ ಆಗಿರ್ಬೋದು, ಅದರಿಗೆ ಅವರೇ ಮರ್ತಿದಾರ, ಅವರು ಎಚ್ಚೆತ್ತಿಸ್ಕೊಳ್ಬೋದಿತ್ತು. ಯಾಕಂದ್ರೆ ಆ ಹುಡುಗನಿಗೆ ಹೇಳ್ಬೋದು ಕಂಡಕ್ಟರ್ ಕೂಡ, ಹೇಳಪ್ಪ ಅಲ್ಲಿ ಬದಿಯಲ್ಲಿ ಕುತ್ಕೊ, ಅದು ಹೆಂಗಸರಿಗೆ ಅಥವಾ ಮಹಿಳೆಯರಿಗೆ ಮೀಸಲಾಗಿರುವಂತ ಸೀಟು, ನೀನು ಅಲ್ಲಿ ಕುತ್ಕೋಬೇಕಿತ್ತು ಅಂತ ಹೇಳ್ಬೋದಿತ್ತು. ಆದ್ರೆ ಯಾವುದೋ ಕ್ಷಣದಲ್ಲಿ ಎಲ್ಲೋ ಕೂಡ ಅಂತ ದೃಶ್ಯಾವಳಿ ಕಾಣ್ತಾ ಇಲ್ಲ. ಅಂದ್ರೆ ಈ ಒಂದು ಮಾಹಿತಿಯ ಕೊರತೆ ಈ ಕಂಡಕ್ಟರ್ ಡ್ರೈವರ್ಗಳಿಗೂ ಕೂಡ ಇದೆಯಾ? ಹಾಗಾದ್ರೆ ನೋಡಿ, ಇದರಲ್ಲಿ ಏನಾಗ್ತದೆ ಹೇಳಿದರೆ ಸರ್, ನನ್ನ ಒಬ್ಸರ್ವೇಷನ್ ಪ್ರಕಾರ ಸರ್ಕಾರಿ ವಿವಿಧ ಕಚೇರಿಗಳಲ್ಲಿ, ವಿವಿಧ ಇಲಾಖೆಗಳಲ್ಲಿ ಸರಿಯಾದ ಸ್ಟಾಫ್ ಅವರ ಹತ್ರ ಇಲ್ಲ. ನೋಡಿ, ಆರ್ ಟಿ ಒದಲ್ಲಿ ಕೂಡ ಈಗ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕ್ಲರ್ಕ್ಸ್ ಅನ್ನೆಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಈಗ ಏನಾಗ್ತದೆ, ಸರ್ಕಾರಕ್ಕೆ ಅವರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಗೋಸ್ಕರ ಅಪಾಯಿಂಟ್ಮೆಂಟ್ ಅನ್ನು ಕೆಲವೊಮ್ಮೆ ಅವರು ಹಿಡಿತಾರೆ, ಒಂದು ತಟಸ್ಥ ಸ್ಥಿತಿಯಲ್ಲಿ ಇರ್ತದೆ, ಅವರು ಅಪಾಯಿಂಟ್ ಮಾಡುವುದಿಲ್ಲ. ಏನಾಗ್ತದೆ, ಮತ್ತೆ ಯಾವುದೋ ಒಂದು ಸರ್ಕಾರ ಬರುವಾಗ ರಾಜಕೀಯ ಒತ್ತಡದಿಂದಾಗಿ ಅಥವಾ ಎಂಎಲ್ಎಗಳ ಎಂಪಿಗಳ ಪ್ರಭಾವದಿಂದ ಅಪಾಯಿಂಟ್ಮೆಂಟ್ಸ್ ಆಗ್ತದೆ. ಈಗ ಇಲ್ಲಿ ಏನಾಗಿದೆ ಹೇಳಿದರೆ, ನಮ್ಮ ದೇಶದ ಹೆಚ್ಚಿನ ಕಾನೂನುಗಳೆಲ್ಲ ಎಲ್ಲ 1940, 45, 50, 55, 60 ಇಸವಿಯ ಒಳಗಡೆಯವರು. ಈಗ ನಾವು 2017 ಇಸವಿಯಲ್ಲಿದ್ದೇವೆ. ನನಗೆ ಇವತ್ತಿಗೆ ಸರಿಯಾಗಿ ನೆನಪುಂಟು, ವೀರಪ್ಪ ಮೊಯ್ಲಿಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿ ಆಗಿ ಅವರು ಚುನಾಯಿತರಾಗುವಾಗ ಅವರೊಂದು ಮತ್ತೆ ಕಾನೂನು ಸಚಿವರಾಗಿದ್ದರು ಅವರು ಕೇಂದ್ರ ಸರ್ಕಾರದಲ್ಲಿ. ಆಗ ಅವರು ಒಂದು ಮಾತು ಹೇಳಿದರು, ನಮ್ಮ ದೇಶದ ಅರ್ಧದಷ್ಟು ಕಾನೂನುಗಳು ನಾವು ತಿದ್ದುಪಡಿ ಮಾಡುವ ಪರಿಸ್ಥಿತಿ ಬಂದಿದೆ ಅಂತೇಳಿ. ಆದರೆ ಇವತ್ತಿನ ತನಕ ಒಂದೆರಡು ಸಣ್ಣ ಕಾನೂನುಗಳು ಅಮೆಂಡ್ ಆಗಿದೆ ಅಲ್ಲದೆ ಟೋಟಲ್ ಬದಲಾವಣೆ ಆಗಿಲ್ಲ. ಆದ ಕಾರಣ ಇದು ಇಂಥದ್ದೆಲ್ಲ ಕಷ್ಟ ನಾವು ಇವತ್ತು ಅನುಭವಿಸ್ತೇವೆ. ಸ್ಥಳೀಯರೊಬ್ಬರು ಕರೆಯಲಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್, ಉಡುಪಿಯಿಂದ ಸರ್ ಹರೀಶ್ ಯೋಗೇಶ್ ಶೇಟ್ ಮಾತಾಡ್ತಾ. ನಮಸ್ತೆ, ನಮಸ್ತೆ ಯೋಗೇಶ್ ಶೇಟ್ ಅವರೇ, ಹೇಳಿ ಹೇಳಿ. ನೀವು ನೋಡಿರ್ಬೋದು, ಗಮನಿಸಿರ್ಬೋದು ಇವತ್ತು ಇಂಥ ಒಂದು ವರ್ತನೆ, ಒಂದು ಕಡೆಯಲ್ಲಿ ಮಹಿಳೆ ಅವರ ಹಕ್ಕನ್ನು ಕೇಳಿರುವಂಥದ್ದು ಸರಿ, ಆದರೆ ಅವರ ವರ್ತನೆ ಮಾತ್ರ ಸರಿ ಅಲ್ಲ ಅನ್ನುವಂಥದ್ದು ಕೆಲವರ ವಾದ. ನೀವೇನಂತೀರಾ? ಖಂಡಿತ, ಯಾಕೆ ಹೇಳಿದ್ರೆ, ಒಂದು ನಗರ ಪ್ರದೇಶದಿಂದ ಬಸ್ ಹೊರಡುವಾಗ ಸರ್ ಕೇಳ್ತದೆ,
ಒಂದು. ಮತ್ತೆ ಆ ಲಿಮಿಟೇಷನ್ ಹೋದ ಮೇಲೆ ಅವರು ಯಾರು ಮಹಿಳೆ ಬಂದ್ರು ಅವ್ರು ಕುತ್ಕೊಳ್ಳೇಬೇಕು. ಯಾಕೆ ಹೇಳಿದ್ರೆ ಅವ್ರಿಗೆ ಯಾರಾದ್ರೂ ಮಹಿಳೆ ಬಂದ ಮೇಲೆ ಅವರು ಕುತ್ಕೊಳ್ಬೇಕು. ಅದ್ರ ಈಗ ಲಿಮಿಟೇಷನ್ ಬಿಟ್ಟಾದ್ಮೇಲೆ ಯಾರು ಕುತ್ಕೊಳ್ಬಹುದು, ಅದರ ನಂತರವೂ ಯಾರಾದ್ರೂ ಬಂದ್ರೆ ಮಹಿಳೆಯರಿಗೆ ಬಿಟ್ಟುಕೊಳ್ಬೇಕು. ಯಾಕೆ ಹೇಳಿದ್ರೆ ಆ ನಿಯಮವೂ ಸಹ ಹಾಗೆ ಇದೆ. ಯಾಕೆ ಹೇಳಿದ್ರೆ ಮಹಿಳೆಗೋಸ್ಕರ ಸೀಟ್ ಇಟ್ಟದ್ದು ಅಂತೇಳಿ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಆ ಮಹಿಳೆಯ ವರ್ತನೆ ನನ್ಗೆ ಬಹುಶಃ ತುಂಬಾ ಜಾಸ್ತಿ ಆಗಿ ಈಗಾಗಲೇ ಅಲ್ಲಿ ಕುತ್ಕೊಂಡವರು ಹೇಳಿದ್ರು. ಯಾಕೆ ಹೇಳಿದ್ರೆ ನನ್ಗೆ ಪ್ರಾಯ ಆಗಿದೆ, ಯಾವ ರೀತಿಯಲ್ಲಿ ಒಂದು ತಮ್ಮನೊಟ್ಟಿಗೆ ಹೇಗೆ ಮಾತಾಡಬೇಕು ಅದನ್ನು ಮಾತಾಡದೆ ದುರ್ವರ್ತನೆಯಲ್ಲಿ. ಮತ್ತೆ ಅಲ್ಲಿ ನಾನು ಈಗ ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಚಾನೆಲ್ ನೋಡಿದೆ, ತುಂಬರಿಗೆ ಕುತ್ಕೊಂಡವರು ಸಹ ಈ ಲಕ್ಕೊಡ್ತೀಯ ಏನ್ ಹೇಳ್ಬೇಡ ಎಲ್ಲ ಸರಿಯಲ್ಲ. ಮಹಿಳೆ ಬಂದು ಕೇಳುವಾಗ ಯಾಕೆ ಹೇಳಿದ್ರೆ ಒಂದು ಕುತ್ಕೊಳ್ಳಿಕ್ಕೆ ಅಂದ್ರೆ ಅವರಿಗೆ ಆ ಪ್ರಾಯದ ಅನಾನುಕೂಲ. ಯಾಕೆ ಹೇಳಿದ್ರೆ ನಾವು ರೂಲ್ಸ್ ಮಾಡಿದ್ದೆ ಮಹಿಳೆಯರಿಗೋಸ್ಕರ. ಹಾಗಿರುವಾಗ ಆ ಮಹಿಳೆಯರು ಕುತ್ಕೊಳ್ಳಿಕ್ಕೆ ನಾವು ಅವ್ರು ಹೇಳಿದ ಕೂಡಲೇ ನಾವು ಎದ್ದು ಕುತ್ಕೊಳ್ಬೇಕು. ಮತ್ತೆ ಅಲ್ಲಿ ಏನು ಮಾತಿಗೆ ಮಾತು ಬೆಳೆದು ಈ ನಮೂನೆ ಆಗಿದೆ. ಮತ್ತೊಂದು ಆ ವಿಡಿಯೋ ತೆಗೆಯುವುದು ನನ್ಗೆ ಅನಿಸ್ತದೆ ಒಂದು ಪ್ರತಿಯೊಂದು ಆಕ್ಸಿಡೆಂಟ್ ಇಂತ ಕಡೆ ಎಲ್ಲ ಮೊದಲು ಮಾನವೀಯತೆಯವಾಗಿ ಮಾತಾಡುವಂತದ್ದು ನೋಡಿ. ಇಬ್ಬರನ್ನು ಸಂಧಾನ ಮಾಡಿ ಅಥವಾ ಚಂದ ಮಾಡಿ ಮಾತಾಡುದ, ಇಬ್ರು ಯಾರಾದ್ರೂ ಪ್ರಾಯ ಇದ್ದವ್ರು, ಅದು ಬಿಟ್ಟು ಆ ವಿಡಿಯೋ ತೆಗೆಯುವಂತದ್ದು ಇದನ್ನೆಲ್ಲ ವಾಟ್ಸಪ್ ಅಲ್ಲಿ ಹಾಕುದು, ಇದೆಲ್ಲ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಇದೆಲ್ಲ ಹೇಳಿಸಿದ್ದಲ್ಲ. ಯಾಕೆ ಹೇಳಿದ್ರೆ ಇಂಥದ್ದನ್ನೆಲ್ಲ ಮಾಡುದು ಯಾಕೆ ಮಾನವೀಯ ದೃಷ್ಟಿಯಲ್ಲಿ? ಒಂದು ಆಕ್ಸಿಡೆಂಟ್ ಆದಾಗ ಬಹುಶಃ ಒಂದು 107 108 ಬರುವ ಮೊದಲೇ ಇಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಬಂದಿರ್ತದೆ, ಆಕ್ಸಿಡೆಂಟ್ ಆಯ್ತು, ಹೋಗಿ ಆಯ್ತು, ಇವ ಅವ ಇವ ಹೇಳಿ. ಇಂಥದ್ದನ್ನೆಲ್ಲ ಮಾಡಬಾರದು. ಯಾಕೆ ಹೇಳಿದ್ರೆ ಒಂದು ಮಹಿಳೆಯರಿಗೆ ಆ ಸ್ಥಾನಮಾನ ಕೊಟ್ಟದ ಮೇಲೆ ನಾವು ಅದನ್ನು ಪಾಲನೆ ಮಾಡ್ಬೇಕು ಸರ್. ಎಸ್ ಎಸ್. ಮತ್ತೊಂದು ಸರ್, ನೀವು ಗಮನಿಸಬಹುದು ಹಿರಿಯ ನಾಗರಿಕೆಗೆ ಅಂತ ಒಂದಷ್ಟು ಸೀಟ್ ಗಳನ್ನು ಕೂಡ ಮೀಸಲಾಗಿಟ್ಟಿದೆ. ಎಸ್, ಇವತ್ತು ನಾನು ಹೇಳೋದಂದ್ರೆ ನಾನು ಕೂಡ ಕೆಲವು ಬಾರಿ ಬಸ್ ಅಲ್ಲಿ ಒಂದು ಸಂಚಾರ ಮಾಡಿದಾಗ ನಾನು ನೋಡಿದ್ದೇನೆ, ಪ್ರಾಯದವರು ವಯಸ್ಸಾದವರು ನಿಂತ್ಕೊಂಡಿರ್ತಾರೆ, ಅದೇ ಸೀಟಲ್ಲಿ ಮಹಿಳೆಯರು ಕುತ್ಕೊಂಡಿರ್ತಾರೆ, ಯುವಕರು ಕುತ್ಕೊಂಡಿರ್ತಾರೆ, ಎಲ್ಲರೂ ಕುತ್ಕೊಂಡಿರ್ತಾರೆ. ಎದ್ದೆದ್ದು ಒಂದು ಅವರಿಗೆ ಆ ಸೀಟನ್ನು ಬಿಟ್ಟು ಕೊಡುವಂತ ಯೋಗ್ಯತೆ ಕೂಡ ಇರೋದಿಲ್ಲ ನಮ್ಗೆ ಅಂತ ಹೇಳಿ ಎಲ್ರಿಗೂ ನಾವು ಅಂತ ಹೇಳ್ಬಹುದು ಅದರಲ್ಲಿ. ಆದ್ರೆ ಒಂದು ಎಂತ ದುರಂತ ಅಂತ ಹೇಳಿದ್ರೆ, ಇವತ್ತು ಅವ್ರು ಹೇಗೆ ಹೋರಾಟ ಮಾಡಿದ್ರು ಅಂತ ಸ್ಥಿತಿ ಹಿರಿಯ ನಾಗರಿಕರಿಗೆ ಇಲ್ಲ. ಯಾಕಂದ್ರೆ ಅವರು ಏಜ್ ಆದವರು, ಅವರಿಗೆ ಏನಾದ್ರೂ ಎರಡು ಹೊಡೆದ್ರು ಕೂಡ ಅವರಿಗೆ ಮಾತಾಡುವಂತ ಸ್ಥಿತಿ ಇಲ್ಲ. ಅದಕ್ಕೋಸ್ಕರ ಅವರ ಒಂದು ಎಂತ ಹೇಳ್ತಾರೆ ಅಸಹಾಯಕತೆಯನ್ನು ಒಂದ್ ಕಡೆ ದುರುಪಯೋಗ ಪಡ್ತಾ ಇದ್ರ ಅಂತ. ಈಗ ರೂಲ್ಸ್ ಮಾಡಿರೋದು ಯಾಕೆ? ಒಂದು ಹಿರಿಯ ನಾಗರಿಕ ಬಸ್ ಮೇಲೆ ಹತ್ತಿದ ಕೂಡಲೇ ಮೊದಲು ಸೀಟ್ ಕೊಡುವಂತದ್ದು ಎದುರಿಗೆ ಬರುವಂತದ್ದು ಮಹಿಳೆಯರಿಗೆ, ಆಮೇಲೆ ಬಲಬರಿಗೆ ಬರುವಂತದ್ದು ಅಂಗವಿಕಲರಿಗೆ, ಅದರ ಹಿಂದೆ ಬರುವಂತದ್ದು ಹಿರಿಯ ನಾಗರಿಕರಿಗೆ ಅಲ್ವಾ? ಆ ಎರಡು ಮೂರು ಸೀಟನ್ನು ಮಾಡಿರ್ತಾರೆ. ಆ ಮೂರು ಸೀಟ್ ಅಲ್ಲಿ ನಾವು ಬಂದು ಕುತ್ಕೊಂಡ್ರು ಸಹ ಮೊದಲು ನಾವು ಅದ್ರ ಹಿಂಬದಿ ಕುತ್ಕೊಳ್ಬೇಕು. ಅಂದ ಬಂದು ನಾವು ಈಗ ಅಲ್ಲಿ ಎಲ್ಲೂ ಸೀಟ್ ಇಲ್ಲ ಕುತ್ಕೊಂಡೆವು, ಆ ಪ್ರಾಯದವರ ಅಥವಾ ಅಂಗವಿಕಲರ ಬಂದಾಗ ನಾವು ಎದ್ದು ಕೊಡ್ಲೇಬೇಕು. ಇದು ನಾವು ಮೊದಲು ಮಾನವೀಯತೆ ಕಲಿಯುವಂತದ್ದು, ಮತ್ತೆ ಬೇರೆ ವಿದ್ಯೆ ಅಲ್ಲ, ಮೊದಲು ಮಾನವೀಯತೆ ನಾವು ಕಲಿಬೇಕು. ಕಲಿಯದಿದ್ರೆ ನಾವು ಈಗ ನಾವು ಬುದ್ಧಿವಂತ ಜಿಲ್ಲೆ ಮತ್ತೊಂದು ಎಲ್ಲ ನಾವು ಬಿರುದು ಪಡ್ಕೊಂಡವರು, ಈ ಬಿರುದಿಗೆ ತಕ್ಕಾಗಿ ನಾವು ಅಲ್ಲಿ ಇದ್ರೆ ಮಾತ್ರ ಅಲ್ಲ ಸರ್, ನಮ್ಗೆ ಯಾಕೆ ಮತ್ತೆ ಇಂಥದ್ದೆಲ್ಲ ಬಿರುದುಗಳೆಲ್ಲ ನಮ್ಗೆ ಯಾಕೆ? ಯಾವಾಗ್ಲೂ ನಾವು ಹೇಳುದು ಆ ಮೂರು ಸೀಟ್ ಒಂದು ಮಹಿಳೆಯರಿಗೆ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ, ಇದನ್ನು ನಾವು ಕೊಡ್ಲೇಬೇಕು ಸರ್ ಬಸ್ ಅಲ್ಲಿ. ಇದನ್ನು ನಾವು ಮಾಡದಿದ್ರೆ ಬಹುಶಃ ನಾವು ಮಾನವೀಯತೆ ಅಂತ ನಾವು ಎಣಿಸುದೇ ಇಲ್ಲ. ಇದು ಬಹುಶಃ ಇನ್ನು ಮುಂದೆ ಇಂಥದ್ದು ನಡಿಬಾರದು ಅಂತೇಳಿ ನಾನು ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿದ್ದಕ್ಕೆ ನಿಮ್ ಜೊತೆ. ಎಸ್, ವೀಕ್ಷಕರಿಗೆ ನೀವು ಗಮನಿಸಬಹುದು ಎಲ್ಲರೂ ಕೂಡ ಒಂದಷ್ಟು ನಾವು ಪ್ರಯಾಣ ಮಾಡುವಾಗ ನೋಡ್ತೀವಿ ಹಿರಿಯ ನಾಗರಿಕರು ಅಥವಾ ವಯಸ್ಸಾದಂಥವರಿಗೆ ಸೀಟ್ ಎಷ್ಟು ಬಿಟ್ಟು ಕೊಡ್ತಾರೆ ಒಂದು ಕಡೆಯಲ್ಲಿ. ಮಹಿಳೆಯರೇ ಆಗಿರ್ಬೋದು, ನೀವು ಗಮನಿಸಬಹುದು ಒಂದು ಮಗು ಇಟ್ಕೊಂಡು ಬಂದ್ರು ಅಂತ ಹೇಳಿದ್ರು ಸೀಟ್ ಬಿಟ್ಕೊಡ್ಲಿಕ್ಕೆ ಮಹಿಳೆಯರು ರೆಡಿ ಇರೋದಿಲ್ಲ ಒಂದು ಕಡೆಯಲ್ಲಿ. ಎಲ್ಲರೂ ಅಂತ ಹೇಳೋದಲ್ಲ, ಕೆಲವರು ನಾನು ನೋಡಿದ ಲೆಕ್ಕದಲ್ಲಿ ನಾನು ನೋಡಿದ್ದೇನೆ ಅದನ್ನು, ಕೆಲವರು ಅದನ್ನು ಒಪ್ಕೊಳ್ಳೋದಿಲ್ಲ. ಆದ್ರೆ ಇನ್ನೊಂದು ಕೆಲವರು ಹೇಳ್ಬೋದು ಮಕ್ಕಳನ್ನು ಹಿಡ್ಕೊಂಡು ಬಂದ್ರು ಅವರು ಸೀಟ್ ಕೊಡೋದಿಲ್ಲ, ಗಂಡಸರು ಎದ್ದು ಸೀಟ್ ಕೊಡುವಂತ ಸ್ಥಿತಿಯೂ ಕೂಡ ಇದೆ. ಯಾಕಂದ್ರೆ ಈ ಎಲ್ಲ ಸ್ಥಿತಿಗಳನ್ನು ನೋಡಿದ್ರೆ ನಿಯಮ ಮತ್ತೆ ಯಾರಿಗೆ ಇದೆ? ಆರ್ ಟಿ ಒ ನಿಯಮಗಳು ಒಂದಷ್ಟು ನಾಮಫಲಕಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆಗಳು ಮಾಡ್ತಾ ಇರುವಂತಹ ಮತ್ತೊಬ್ರು ಕಾಲರ್ ಇದಾರೆ, ಏನಂತ ನೋಡ್ಕೊಳ್ಳೋಣ. ಎಸ್, ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ಹಾ ಹೇಳಿ ಹೇಳಿ ಹೇಳಿ. ಮತ್ತೊಂದು ಗವರ್ಮೆಂಟ್ ಬಸ್ ಬರುವಾಗ
ಅವರು ಬಂದು ಈ ಹುಡುಗಿ ಇದರಲ್ಲಿ ಕೂತಿದ್ರೆ ಅವ್ರೆ ಲೇಟೆಸ್ಟ್ ಶಾಲೆ ಉಂಟು ಅಲ್ಲಿ ಕುತ್ಕೊಳ್ಳಿ ನೀವು ಅವ್ರು ಕುತ್ಕೊಳ್ಳಿ ಅಂತ ಹೇಳುದಿಲ್ಲ. ಆಗ ಆ ಹುಡುಗಿಗೆ ಏನಾಗಿತ್ತು ಇದೇ ರೀತಿ ಪಾಲರ್ ಆಗಿ ನಾವು ಹೇಳ್ಬೇಕಿತ್ತ ಅದು ನಾವು ಬೇರೆ ಆಗ್ತದೆ ನಿಜವಾಗಿ ನಾವು ಸಂಸ್ಕೃತಿ ನಾವು ಕಲಿಬೇಕು ಇನ್ನೊಬ್ಬರಿಗೆ ಹೇಳ್ಬೇಕು. ಈ ಹುಡುಗಿಯರಿಗೆ ಮೂರು ಹೆಂಗಸರಿಗೆ ಮೂರು ಸೀಟ್ ಇಡುವಂತದ್ದು ಅಂತಲ್ಲ ನಿಜವಾಗಿ ಅಥವಾ ತಪ್ಪು ಹಿಂಬದಿಯಲ್ಲಿ ಇಲ್ಲಿ ಉದ್ದ ಸೀಟು ಮತ್ತೆ ಎರಡು ಸೀಟುಗಳನ್ನು ಇಡ್ಬೇಕು ಮುಂದೆ ಇರಬಾರ್ದು. ನಿಜವಾಗಿ ಸರ್ಕಾರಿ ಬಸ್ನಲ್ಲಿ ಇರೋದು ಹಾಗೆ ಯಾರೊಬ್ರು ಹೇಳ್ತಿದ್ರು ಆಕ್ಸಿಡೆಂಟ್ ಆದ್ರೆ ಮಹಿಳೆಯರೆಲ್ಲ ಸಾಯ್ತು ಮೊದಲು ಅಂತೇಳಿ ಅದಲ್ಲ ನಿಜವಾಗಿ ಹಿಂದೆ ಇರ್ಬೇಕು ಸೀಟ್ ಇವರಿಗೆ. ಆ ಗವರ್ಮೆಂಟ್ ಬಸ್ ಅಲ್ಲಿ ಲಾಸ್ಟ್ ಅಲ್ಲಿ ಎರಡು ಸೀಟ್ ನಡುವಿನಲ್ಲಿ ಇರುದು ಇವರಿಗೆ ಅದು ಬಿಟ್ಟು ಬೇರೆ ಲೇಡೀಸ್ ಸೀಟ್ ನಲ್ಲಿ ಕುತ್ಕೊಳ್ಳೋದೇ ಇಲ್ಲ. ನಿಮ್ಗೆ ಒಂದು ಹತ್ತು ವರ್ಷದ ಹಿಂದೆ ಒಬ್ರು ಡಿ ಸಿ ಬಂದಾಗ ಮಂಗಳೂರಿಗೆ ಒಂದು ಪ್ರತ್ಯೇಕ ಲೇಡೀಸ್ ಬಸ್ ಮಾಡಿದ್ರು ಅದೌದು ಮತ್ತೆ ಅದು ಮರೆಮಾಯ ಆಯ್ತು ಮಾಯ ಆಗಿ ಹೋಯ್ತು. ಪ್ರತ್ಯಕ್ಷ ದರ್ಶಿ ಖಾಲಿ ಹೋಗ್ತದೆ ಲೇಡೀಸ್ ಬಸ್ ಪೇಷಂಟ್ ಫುಲ್ ಇದು ಪ್ಯಾಸೆಂಜರ್ ಹೋಗ್ತಾರಲ್ಲ ಜೆಂಟ್ಸ್ ಲೇಡೀಸ್ ಅದರಲ್ಲಿ ಲೇಡೀಸ್ ನೇತಾಡಿಕೊಂಡು ಬರ್ತಾ ಇತ್ತು. ಕಡೆಗೆ ಅದನ್ನು ಬಿಟ್ಟು ಬಿಟ್ಟು ಸರ್ ನಿಮ್ಗೆ ಬೇಡ ಅದು ನಮ್ಗೆ ಯಾಕೆ ಅಂತೆ ಹಾಗೆಲ್ಲ ಲೇಡೀಸ್ ಅವರು ಇರ್ಲಿಲ್ಲ. ಇದು ಯಾಕ ಒಂದು ಸ್ಟಂಟ್ ತೋರಿಸ್ಬೇಕಿತ್ತು ಅವರಿಗೆ ಇಂಥದ್ರಲ್ಲೆಲ್ಲ ಸ್ಟಂಟ್ ತೋರಿಸ್ಬಾರ್ದು ಒಳ್ಳೆ ಧೈರ್ಯವಾದ ಕೆಲಸ ಮಾಡಿ ಮುಂದೆ ಬರ್ಬೇಕು. ಅದು ನಿಜವಾಗಿ ಅವರು ಕರೆಕ್ಟ್ ಕಾನೂನು ಪಾಲಿಸಿದ್ರೆ ಉಂಟಲ್ವಾ ಅದು ಒಳ್ಳೇದು. ಯಾರೇ ಬರ್ಲಿ ಎಂತದೇ ಆಗ್ಲಿ ಅವರು ಸೀಟ್ ಬಿಟ್ಟುಕೊಳ್ಳುದಿಲ್ಲ. ಲೇಡೀಸ್ ಗೆ ಕೊಡ್ಬೇಕಾದ್ ಅವರು ಹೆಂಗ್ ಲೇಡೀಸ್ ಕುತ್ಕೊಳ್ತಾರೆ ಒಂದು 15-18 ವರ್ಷ ಪ್ರಾಯದ 80 ವರ್ಷ ಪ್ರಾಯದ ಮುದುಕಿ ಬಂದ್ರೆ ಹೇಳುದಿಲ್ಲ. ಏನು ಬೇಡ ಏನು ಬೇಡ ಒಂದು ಮಗುವನ್ನ ಹಿಡ್ಕೊಂಡು ಬಂದ್ರೆ ಅಲ್ಲ ಒಂದು ಮಗು ಅಲ್ಲ ಸರ್ ಒಂದು ಮಗುವನ್ನ ಕರ್ಕೊಂಡು ಹಿಡ್ಕೊಂಡು ಬಂದಿರುವಂತ ಲೇಡಿಗೂ ಕೂಡ ಸೀಟ್ ಕೊಡೋದಿಲ್ಲ ಅವರೇ ಲೇಡೀಸ್ ಅವರೇ ಕೊಡೋದಿಲ್ಲ ಅವರು ಲೇಡೀಸ್ ಸೀಟ್ಗೆ ರಿಕ್ವೆಸ್ಟ್ ಮಾಡುದಿಲ್ಲ ಸೀದಾ ಹಿಂದೆ ಬರ್ತಾರೆ ಯಾಕೆ ಅವ್ರಿಗೆ ಗೊತ್ತುಂಟು ಅವ್ರ ಹಣೆ ಬರ ಸೀದಾ ಹಿಂದೆ ಬಂದು ಸ್ವಲ್ಪ ಸೀಟ್ ಕೊಡಿ ಅಂತ ಹೇಳ್ತಾರೆ. ಎಸ್ ಎಸ್ ನಿಜ ಸರ್ ನಿಜ ನಿಜ. ಒಂದು ಕಡೆಯಲ್ಲಿ ದುರಂತ ಮತ್ತೊಂದು ಕಡೆಯಲ್ಲಿ ಹಕ್ಕು ಇದೆ ಇದೆಲ್ಲವನ್ನು ನೋಡುವಂತ ಆರ್ ಟಿ ಓಗಳು ಮಾತ್ರ ನಿದ್ದೆ ಮಾಡ್ತಾ ಇದ್ದಾರೆ. ಎಸ್ ಇದೊಂದು ದುರಂತ ಅನ್ನೋದು. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತಾಡಿದ್ರೆ. ಒಂದು ವಾಕ್ಯದಲ್ಲಿ ನಾವು ಹೇಳುದಾದ್ರೆ ಮನುಷ್ಯರ ಮನುಷ್ಯತ್ವವೇ ಕಳ್ಕೊಂಡಿದ್ದೇವೆ ನಾವು. ಹೌದು ಈಗ ನಾನು ಹೇಳುದು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಒಂದು ರೆಫರ್ ಮಾಡಿ ಈ ವಿಷಯ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಾಗಲೇ ಅರ್ಧ ಕಲಿಸಿ ಹೋಗಿದ್ದಾರೆ ಅವರು ನಾವು ಸಂಪೂರ್ಣ ಕಲೀಲಿಲ್ಲ. ಹೇಗೆ ಹೇಳಿದರೆ ಒಂದು ಪ್ರೈಮರಿ ಶಾಲೆಯಲ್ಲಿ ಮಕ್ಕಳಿರುವಾಗ ತಂದೆ ತಾಯಿ ಸತ್ತರೆ ಆ ಮಕ್ಕಳು ಹೇಗೆ ಅನಾಥರಾಗಿ ಮತ್ತೆ ಮುಂದಿನ ಜೀವನದಲ್ಲಿ ಅವರು ಏರುಪೇರು ಅಲ್ಲೋಲ ಕಲ್ಲೋಲ ಆಗ್ತದೆ ಅವರ ಜೀವನ. ಅದೇ ರೀತಿ ನಮ್ಮ ಭಾರತೀಯ ಇದರಲ್ಲಿ ಈ ರೀತಿಯಾಗಿದೆ ನೋಡಿ. ನಾನು ಎರಡು ಮೊನ್ನೆ ಮಂಗಳೂರು ಸಿಟಿಯಲ್ಲಿ ನಾನು ಕೇಳಿದೆ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಕದ್ದ ಪರ್ಸನ್ ಬಿಸಾಡಿದ್ದಾರೆ. ನಾನು ಒಂದು ವಿದೇಶಕ್ಕೆ ಹೋಗಿದ್ದೆ ನನ್ನ ಜೀವಮಾನದಲ್ಲಿ ಹೋದದ್ದು ಒಂದೇ ಸಾರಿ ಒಂದೂರಿಗೆ ಅಲ್ಲಿ ಒಂದು 4 ತಿಂಗಳಿದೆ. ನನ್ನ ಪರಿಸ್ಥಿತಿ ಉದಾಹರಣೆ 1 ಕಿಲೋಮೀಟರ್ ದೂರ ಬಿಟ್ಟದ್ದು ಒಂದು ಹುಡುಗಿ ಅದನ್ನು ತಕೊಂಡು ಓಡಿ ಬರ್ತಾಳೆ. ಅದೇ ನಮ್ಮಲ್ಲಿ ಅಂತ ಮನುಷ್ಯತ್ವ ಇಲ್ಲ. ಅದಕ್ಕೆ ಏನಾಗ್ತದೆ ಹೇಳಿದರೆ ಶಾಲೆಯಲ್ಲಿ ಮಾರಲ್ ಸೈನ್ಸ್ ಅಂತ ಹೇಳಿ ಪೀರಿಯಡ್ ಇತ್ತು ನಾವು ಕಲಿಯುವಾಗ. ಅದರ ನಂತರ ಕ್ರಾಫ್ಟ್ ಮಾಡ್ಲಿಕ್ಕೆ ಕಲಿಸಿದರು. ಈಗ ಬರೀ ಪುಸ್ತಕ ಇಟ್ಕೊಂಡು ಕಲಿಯುವುದು ಕಲಿಯುವುದಲ್ಲದೆ ಈ ನಾನು ಸಮಾಜದಲ್ಲಿ ಯಾವ ರೀತಿ ಜೀವಿಸಬೇಕು ಇನ್ನೊಬ್ಬನಿಗೆ ನಾನು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅದು ಕಲಿಸ್ಲೇ ಇಲ್ಲ. ಮತ್ತೆ ಮನೆಯಲ್ಲಿ ಏನಾಗಿದೆ ಹೇಳಿದರೆ ಈ ಶ್ರೀಮಂತಿಕೆ ಬಂದ ಕೂಡಲೇ ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಎಲ್ಲ ಶೋಕೇಸ್ ಒಳಗೆ ಹೋಗಿದೆ. ಎಸ್ ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಸರ್. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ ಮತ್ತೆ ಬರ್ತೀನಿ. ಎಲ್ಲೋ ಹೋಗಬೇಡಿ ನೀವು ಕೂಡ ಕರೆ ಮಾಡಿ. ವಿರಾಮದ ಬಳಿಕ ಮತ್ತೆ ಆರ್ ಟಿ ಒ ನಿಯಮ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಹಂಚ್ಕೋಬಹುದು. ಒಟ್ಟಾರೆ ಈ ಒಂದು ಸನ್ನಿವೇಶ ಅಥವಾ ಈ ಒಂದು ಅಂತರ್ಜಾಲಗಳಲ್ಲಿ ವಾಟ್ಸಪ್ಗಳಲ್ಲಿ ಕೂಡ ವೈರಲ್ ಆಗಿರುವಂಥದ್ದು ಈ ವಿಜುವಲ್ ಅನ್ನು ಕೂಡ ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಎಸ್ ಈಗಾಗಲೇ ನೀವು ಗಮನಿಸಬಹುದು ಆ ವಿಜುವಲ್ ಅಲ್ಲಿ ನೋಡಿರುವಂಥ ಆ ಹೆಂಗಸು ನಡೆದಿರುವಂಥ ಒಂದು ಹಕ್ಕನ್ನು ಏನು ಒಂದು ಕೇಳುವಂಥದ್ದು ಅಥವಾ ಹಕ್ಕನ್ನು ನಾನು ನನಗೆ ನೀಡಬೇಕು ಅಂದರೆ ನಾನು ಆ ಸೀಟನ್ನು ನೀಡಬೇಕು, ನಾನು ಮಹಿಳೆಯರಿಗಾಗಿ ಮೀಸಲಿರುವಂಥ ಸೀಟು ಅದನ್ನು ನೀವು ಕುತ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ವರ್ತನೆ ಮಾಡ್ತಾರೆ. ಆದರೆ ಆ ವರ್ತನೆ ಬಹಳಷ್ಟು ಸರಿಯಲ್ಲ ಅನ್ನುವಂಥದ್ದು ಬಹಳಷ್ಟು ಜನರು ಕೂಡ ಹೇಳುವಂಥದ್ದು. ಎಸ್ ಇದರ ಬಗ್ಗೆ ಸಾರ್ವಜನಿಕರು ಕೂಡ ಬಹಳಷ್ಟು ಕರೆ ಮಾಡಿ ಅದರ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ತಾರೆ. ಯಾವ ರೀತಿಯಲ್ಲಿ ಅವರು ಅವರ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಕರೆಯಲ್ಲಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಸುನೀಲ್ ಅಂತ ಹೇಳಿ. ಹೇಳಿ ಸುನೀಲ್ ಅವರೇ.
ನೋಡಿ ಎಲ್ಲ ವಾಟ್ಸಪ್ ಅಲ್ಲಿ ವೈರಲ್ ಆಗ್ತಾ ಇದೆ ನಿನ್ನೆ ಈ ಘಟನೆ. ಹಲೋ. ಹೌದು ಹೌದು, ಹೇಳಿ ಹೇಳಿ ಸರ್, ಕೇಳ್ತಾ ಇದ್ದೀನಿ. ಇದೊಂದು ದುರಾಂಕರಿಂದ ವರ್ತಿಸಿರು ಯಂಗ್ಸ್ ಒಂದು ಸಣ್ಣ ಹುಡುಗನ ಮೇಲೆ ಕೋಲರ್ ಅನ್ನ ಇಟ್ಕೊಂಡು ಎಳ್ದು ಎಬ್ಬಿಸುವಂತ ಅವಶ್ಯಕತೆ ಏನಾದ್ರು ಇತ್ತ? ಹೆಂಗಸ್ ಗರ್ಭಿಣಿಯಾಗಿ ಕಾಣುವುದಿಲ್ಲ ಹಾಗೂ ಏಜ್ ಆದವರಂತೆ ಕಾಣುವುದಿಲ್ಲ. ದುರಹಂಕಾರಿಯ ಮಹಿಳೆ ನಾವು ತುಂಬಾ ಬಸ್ಸಲ್ಲಿ ನೋಡ್ತೇವೆ, ಎಷ್ಟೋ ಜನರಿಗೆ ನಾವು ಸೀಟ್ ಬಿಟ್ಕೊಡ್ತೇವೆ, ಸಣ್ಣ ಮಕ್ಳು ಇಟ್ಕೊಂಡು ಬಂದವರಿಗೆ, ಏಜ್ ಆದವರಿಗೆಲ್ಲ. ಕೈಕಾಲು ಸರಿತ ಹೆಂಗಸು ಇಷ್ಟೊಂದು ದುರಹಂಕಾರದಿಂದ ವರ್ತಿಸೋದು ತಪ್ಪು. ಇವತ್ತು ಮಹಿಳೆಯರಿಗೆ ಮೀಸಲ್ ಅಂತ ಹೇಳ್ತೀವಿ, ಸರಿ, ಮೂರ್ ಸೀಟ್ ಎಲ್ಲದ್ರಲ್ಲಿ ಮೀಸಲ್ ಕೊಡ್ತಾ ಇದ್ದೀವಿ. ಇವತ್ತೇನು ಮೀಸಲ್ ಕೊಡೋದು ಕಡಿಮೆ ಮಾಡ್ಲಿಲ್ಲ ಸರ್ಕಾರ. ಅಂದ್ರೆ ಮೀಸಲಾಗಿರುವಂತ ಸೀಟಿನಲ್ಲಿ ಹುಡುಗ ಕುತ್ಕೊಂಡಿದ್ರೆ ರಿಕ್ವೆಸ್ಟ್ ಮಾಡಿ ಇಳಿಸಬಹುದಿತ್ತು. ನಿಜ ಸರ್, ನಿಜ. ಅರೆ, ಈ ತರ ಒಂದು ದುರಹಂಕಾರದಿಂದ ವರ್ತಿಸೋದು ನಿಜವಾಗಿ ಗಂಡಸರಿಗೂ ಅವಮಾನ ಆಗತ್ತೆ. ಅದೇ ರೀತಿ ಏನಾದ್ರೂ ಹೆಂಗಸ ಮೇಲೆ ಆ ಹುಡುಗ ಕೈ ಹಾಕಿದ್ರೆ ಏನಾಗ್ತಿತ್ತು? ನಿಜ ಸರ್, ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇತ್ತು, ವಿಕೋಪಕ್ಕೆ ಮುಗ್ತಿತ್ತು. ಆ ಹೆಂಗಸನ್ ನೋಡಿದಾಗ ಕ್ಯಾಥೋಲಿಕ್ ಮಹಿಳೆಯಾಗಿ ಕಾಣ್ತಿದೆ. ಅದೇ ಏನಾದ್ರೂ ಮುಸ್ಲಿಂ ಹುಡುಗನ ಮೇಲೆ ಕೈ ಹಾಕ್ತಿದ್ರೆ ಇವತ್ತು ಮಂಗಳೂರು ಬಂದ್ ಮಾಡ್ತಿದ್ರು, ಗಲಾಟೆ ಮಾಡಿ. ಎಸ್, ನಿಜ ನಿಜ ಸರ್. ಹಿಂದೂಗಳು ಇಷ್ಟೊಂದು ಶಾಂತ ಸ್ವಭಾವದಾರ ಅಂತ ಹೇಳಿ ನೋಡುವಾಗ ಗೊತ್ತಾಗತ್ತೆ ಆ ಹುಡುಗನನ್ನು. ಇದು ಎಂತರ ಅಂತ ಹೇಳಿದ್ರೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂತ ಎಲ್ಲ ಸಮುದಾಯವರದವರು ಇದೇ ತರ ಮಾಡುದು, ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ ಎಸ್, ಬೇರೆ ಅಲ್ಲ ಅಲ್ಲ, ನಾವು ಏನಂದ್ರೆ ಒಂದರಲ್ಲಿ ಬಸ್ ಅನ್ನು ಇವತ್ತು ಸರಿ ಮಾಡ್ಲಿಲ್ಲ ಅವರು. ಅಲ್ಲ ಸುನಿಲ್ ಅವರು, ಒಂದು ದಕ್ಷಿಣ ಕನ್ನಡ ಮಾನವೀಯತೆಗೆ ಒಂದು ಹೆಸರು ಇತ್ತು, ಆದ್ರೆ ಈಗ ಮಾನವೀಯತೆಯ ಮೌಲ್ಯವನ್ನು ನಾವು ಕಳೆದುಕೊಳ್ತಾ ಇದೀವಿ. ಆ ಮೌಲ್ಯತೆ ಇಲ್ಲ, ಗೊತ್ತಾಗ್ತಾ ಇದೆ. ಎಸ್ ಸುನಿಲ್ ಅವರೇ, ಮಂಗಳೂರಲ್ಲಿ ಈ ತರ ಒಂದು ಬಿಆರ್ ಗಿಂತ ಕಡೆ ಆಗಿದೆ. ಇದೇ ರೀತಿ ಬಿಜಾಪುರ ಗುಲ್ಬರ್ಗಕ್ಕೆಲ್ಲ ನಾನ್ ಬಸ್ ಅಲ್ಲಿ ಹೋಗ್ತೀನಿ, ಎಲ್ಲಾ ಮಹಿಳೆಯರ ಸೀಟಲ್ಲಿ ಗಂಡಸರು ಕುತ್ಕೊಂಡಿರ್ತಾರೆ, ಆದ್ರೂ ಕೂಡ ಅಲ್ಲೇ ಮಹಿಳೆಯರು ಇಷ್ಟು ಶಾಂತವಾಗಿರ್ತಾರೆ ಅಂತ ಹೇಳಿದ್ರೆ ಯಾರು ಹೇಳಿಸೋದಿಲ್ಲ, ಆರ್ ಟಿ ಅವರು ಕೇಳುವವರಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳಾಗಿರ್ಲಿ, ಅದೇ ರೀತಿ ಆರ್ ಟಿ ಒದವರು ಬಹಳ ಒಳ್ಳೊಳ್ಳೆ ಪ್ರಬುದ್ಧರಿದ್ದಾರೆ ಇಲ್ಲಿ. ಹೌದು, ಆದ್ರೆ ಆರ್ ಟಿ ಒದವರು ಏನು ಮಲಗಿದಾರ? ಹೌದು, ನಿಜ 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 ಸರ್. ಈ ಆರ್ ಟಿ ಒದವರಿಗೆ ಇಲ್ಲಿ ಕೆಲಸ ಇಲ್ಲ, ಬಸ್ ಅಲ್ಲಿ ನೋಡಲ್ಲ, ಬಸ್ ಅನ್ನು ನೋಡೋದಿಲ್ಲ ಅವ್ರು ಯಾರು ಕುತ್ಕೊಂಡಿರ್ತಾರೆ. ಅಲ್ಲ, ನಾವು ಆರ್ ಟಿ ಒ ಬಗ್ಗೆ ಮಾತಾಡೋದ್ರೆ, ಎಷ್ಟು ಬಸ್ಸುಗಳಿಗೆ ಬ್ರೇಕ್ ಲೈಟ್ಗಳಿದೆ? ರಾತ್ರಿ ಸಂಚಾರ ಮಾಡುವಂತ ದ್ವಿಚಕ್ರ ವಾಹನಗಾರರಿಗೆ ಯಾವ ಸಿಗ್ನಲ್ಗಳು ಇಲ್ಲ. ಅಂದ್ರೆ ಆ ದೊಡ್ಡ ವಾಹನ ಎಲ್ಲಿ ನಿಲ್ತದೆ ಅಂತ ನಿಮ್ಗೆ ಗೊತ್ತಿದೆ. ಆ ಸಿಟಿ ಬಸ್ಗಳಿಗೆ ಬ್ರೇಕ್ ಲೈಟ್ ಇಲ್ಲ, ಹಿಂದೆಲ್ಲ ಇದ್ದ ದ್ವಿಚಕ್ರದವರು ಕೈಕಾಲ ಬಿಡಬೇಕು. ಹೈವೇಲಿ ಇರ್ತಾರೆ ಸರ್, ಹೈವೇಲಿ ಇದ್ದ ಬಸ್ ಲಾರಿಯನ್ನೆಲ್ಲ ನಿಲ್ತಿ ಹಣ ಮಾಡ್ತಾ ಇರ್ತಾರೆ. ಒಂದೊಂದು ಆರ್ ಟಿ ಆಫೀಸರ್ ಮಂಗಳೂರಿಗೆ ಟ್ರಾನ್ಸ್ಫರ್ ತಗೊಳ್ಬೇಕಾದ್ರೆ 50-50 ಲಕ್ಷ ಕೊಟ್ಟುಕೊಂಡು ಬರ್ತಾರೆ ಇಲ್ಲಿಗೆ. ಅವರಿಗೆ ಈ ಬಸ್ ಅಲ್ಲಿ ಒಳಗೆ ಕುತ್ಕೊಳ್ಳುವ ಸೀಟಿನ ಬಗ್ಗೆ ಅಗತ್ಯ ಇರೋದಿಲ್ಲ, ಇವರು 50 ಲಕ್ಷ ಕೊಟ್ಟದನ್ನು ಇವರು ಗಳಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ. ರಿಕವರಿ ಆಗ್ಬೇಕು ಅದು ಅಷ್ಟೇ, ಖಂಡಿತವಾಗಿ. ಇನ್ನೊಂದು ಸರ್ಕಾರ ಬಂದಾಗ ಆ ಸರ್ಕಾರಕ್ಕೆ ಕಪ್ಪ ಕಾಣಿಕೆ ಕೊಟ್ಟು ಇನ್ನಿವರಿಗೆ ಇವರ ಅಧಿಕಾರವನ್ನು ಮುಂದೋಡ್ಕೊಂಡು ಹೋಗ್ಬೇಕು. ಇಂತ ಆರ್ ಟಿ ಓ ಅಧಿಕಾರಿಗಳನ್ನ ತೆಗೆದು ಬಿಡ್ಬೇಕು, ಇಂತ ಆರ್ ಟಿ ಓ ಅಧಿಕಾರಿಗಳನ್ನೆಲ್ಲ. ಎಸ್ 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 ಸರ್. ಆದ್ರೆ ಎಲ್ಲ ಬಸ್ಸಿಗೆ ಹತ್ಕೊಂಡು ನೋಡ್ಲಿ, ಆದ್ರೆ ಪೇಚಾಟಕ್ಕೆ ತಿಳ್ಕೋದು ನಾವು ಮಾತ್ರ ಅಂತ ಕೊಡ್ಲಿ. ಹೌದು, ಮಹಿಳೆಯರಿಗೆ ಕೊಡುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಆ ಮಹಿಳೆ ಮಾಡಿದ ತಪ್ಪು ಬಹಳ ತಪ್ಪು ಅದು. ಎಸ್ ಎಸ್ ಎಸ್, ದುರಹಂಕಾರಿ ಮಹಿಳೆ. ಅಂತ ಮಹಿಳೆಯರಿಗೆ ವಾಟ್ಸಪ್ ಅಲ್ಲೆಲ್ಲ ಎಲ್ಲ ಬಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಎಲ್ಲ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕ್ತಾರೆ, ಆ ಮಹಿಳೆ ಮಾಡಿ ತಪ್ಪು, ಮಹಿಳೆ ಮಾಡಿ ತಪ್ಪು ಅಂತ ಹೇಳಿ. ಇದಕ್ಕೆ ಖಂಡಿತವಾಗಿ ಆರ್ ಟಿ ಒದವರು ಕ್ರಮ ತಗೊಳ್ಬೇಕು. ಇನ್ನೊಮ್ಮೆ ಇಂಥ ಘಟನೆ ನಡಿಬಾರ್ದು ಮಂಗಳೂರಲ್ಲಿ, ಹೆಂಗಸರು ಗಂಡಸರು ಬರ್ಲಿಕ್ಕೂ ಎದುರ್ಬೋದು ಇನ್ನು. ಅಲ್ಲ, ಈ ಹಿಂದೆ ಒಂದು ನೀವು ಗಮನಿಸಬಹುದು, ಚಿಲ್ಲರೆ ವಿಚಾರದಲ್ಲಿ ಒಂದು ಗಲಾಟೆ ನಡೆಸಾದ ನಂತರ ನದಿಗೆ ಹಾರಿರುವಂತ ಘಟನೆಯು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಆಗಿದೆ. ಕಂಡಕ್ಟರ್ ಒಬ್ರು ನದಿಗೆ ಹಾರಿರುವಂತದ್ದು. ಮತ್ತೆ ಇಂಥದ್ದೆಲ್ಲಾದ್ರೆ ಈಗ ನಾಳೆ ಇದ್ರ ಆಕ್ಷನ್ ಅಂತ ತಗೊಳ್ಳೋದು, ಅದು ಗವರ್ಮೆಂಟ್ ಬಸ್ ಆಗಿರ್ಬೇಕು. ಹೌದು, ನಿಜ ನಿಜ. ಆಟೋ ಅಧಿಕಾರಿಗಳೇ ಕೇತಡ್ತೇವಲ್ಲ, ಪಾಪ ಕಂಡಕ್ಟರ್ ಮೇಲೆ ತಕ್ಕೋತಾರೆ, ಅವನಿಗೆ ಕೆಲಸ ಇರೋದಿಲ್ಲ ಕೊನೆಗೆ. ಹೌದು, ಕೊನೆಗೆ ಯಾರ ಮಾಡುವ ಗಲಾಟೆಯಿಂದ ಅಮಾಯಕರನ್ನು ಬಲಿಪಶು ಮಾಡ್ತಾರೆ ಅಷ್ಟೇ. ಅಮಾಯಕರನ್ನು ಬಲಿಪಶು ಮಾಡ್ತಾರೆ ಅಂತ ನಿಜ, ಖಂಡಿತವಾಗಿ 100-100 ಅಮಾಯಕರನ್ನು ಬಲಿಪಶು ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ವಾಟ್ಸಪ್ ಅಲ್ಲಿ ಬಂದಿರೋದು ಇದು ಜನರಿಗೆ ಗೊತ್ತಾಗ್ತದೆ ಮಂಗಳೂರಲ್ಲಿ ಏನ್ ನಡೀತಾ ಇದೆ. ಖಾಲಿ ಗಂಡಸರು ಮಾಡುವಂತ ಗಲಾಟೆ ಅಲ್ಲ, ಹೆಂಗಸರು ಕೂಡ ಅದೇ ಅಷ್ಟೇ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಗಲಾಟೆಗಳನ್ನೆಲ್ಲ. ಒಂಥರ ಇದು ಬಿಆರ್ ರಾಜ ಆಗ್ತದೆ. ಮುಖ್ಯವಾಗಿ ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕು. ಖಾಲಿ ಹಿಂದೂ ಕಾರ್ಯಕರ್ತರಿಗೆ ಒಳಗೆ ಹಾಕು, ಜೈಲಿಗೆ ಹಾಕುದಲ್ಲ, ಇಂಥ ತಪ್ಪು ಮಾಡಿದವರನ್ನೆಲ್ಲ ಒಳಗೆ ಹಾಕ್ಲಿ ಅವರು.
ಯಾವ್ದಕ್ಕೂ ನೋಡಿದ್ರು ಹಿಂದೂ ಕಾರ್ಯ ದನ ಹಿಡಿದವರನ್ನು ಹೈಲೈಟ್ಸ್ ಮಾಡ್ತಾರೆ, ಇದು ಮಾಡ್ತಾರೆ, ಅಂತದ್ ಮಾಡ್ತಾರೆ, ಇಂಥದನ್ನೆಲ್ಲ ಅವರು ಖಂಡಿತವಾಗಿ ತಡೆಗಟ್ಟಬೇಕಲ್ಲ ಅಧಿಕಾರಿಗಳು. ನಿಜ ನಿಜ ಸರ್, ನಿಜ ಸರ್. ಧನ್ಯವಾದ. ಓಕೆ, ಧನ್ಯವಾದ, ಧನ್ಯವಾದ ಸುನಿಲ್ ಅವರೇ. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಕೂಡ ಸುನೀಲ್ ಅವರು ಕೂಡ ಹಂಚಿಕೊಂಡ್ರು. ಎಸ್, ಈಗಾಗಲೇ ನೀವು ಗಮನಿಸಬಹುದು, ಈ ಹಿಂದೆ ಕೂಡ ಮಂಗಳೂರಿನಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಆಗಿದೆ. ಈಗಾಗಲೇ ಕಂಡಕ್ಟರ್ ಕೂಡ ಒಂದು ನದಿಗೆ ಹಾರಿರುವಂತಹ ಸನ್ನಿವೇಶಗಳು ಕೂಡ ಆಗಿದೆ. ಒಟ್ಟಾರೆ ಆರ್ ಟಿ ಒ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸಬೇಕು, ಯಾಕಂದ್ರೆ ಅಧಿಕಾರಿಗಳ ಒಂದಷ್ಟು ಸಂಖ್ಯೆಯು ಕೂಡ ಕಡಿಮೆ ಇದೆ. ಆರ್ ಟಿ ಒದಲ್ಲಿ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಭರ್ತಿ ಆಗ್ಬೇಕಾಗಿದೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಒಂದು ಕಡೆಯಲ್ಲಿ. ಎಸ್, ಇದ್ರ ಬಗ್ಗೆ ಮಾತು ಮುಂದುವರಿಸ್ತೇನೆ. ಈಗಾಗಲೇ ಗಮನಿಸಬಹುದು ಸರ್, ಒಂದು ಕಡೆಯಲ್ಲಿ ಪೊಲೀಸರನ್ನು ನಾವು ದೂಷಿಸುತ್ತೇವೆ ಒಂದು ಕಡೆಯಲ್ಲಿ, ಅವರು ಕೂಡ ಅಮಾಯಕರು ಒಂದು ಕಡೆಯಲ್ಲಿ, ಆದ್ರೆ ಆರ್ ಟಿ ಒ ಅಧಿಕಾರಿಗಳಂತೂ ಕಂಪ್ಲೀಟ್ ಮಲಗಿದ್ದಾರೆ. ಅವರು ರಿಜಿಸ್ಟ್ರೇಷನ್ ಯಾವುದೇ ಫ್ಯಾನ್ಸಿ ನಂಬರ್ ಕೊಡ್ಬೇಕಾ, ಅಥವಾ ಯಾವುದೋ ಒಂದು ಸರಕು ಸಾಗಾಣಿಕೆ ಹೋಗುವಂಥದ್ದನ್ನು ಹಿಡಿದು ಎಲ್ಲಾದರೂ ಹಣ ಮಾಡ್ಲಿಕ್ಕಾಗತ್ತಾ? ಇಂಥದ್ರಲ್ಲೇ ಮುಳುಗಿ ಹೋಗಿದ್ದಾರೆ. ಇವರು ಹೇಳಿದ ಹಾಗೆ ನಿಜ, ಅವರು ಎಷ್ಟೋ ಲಕ್ಷ ಕೊಟ್ಟು ಬರ್ತಾರೆ, ಇಲ್ಲಿ ಲಕ್ಷವನ್ನು ಸಂಪಾದಿಸಬೇಕು, ಇದೇ ಟಾರ್ಗೆಟ್ ಆಗಿರ್ತದ ಅವರಿಗೆ. ಏನು ಇದಕ್ಕೆ ಏನಾಗಿದೆ ಹೇಳಿದ್ದಾರೆ, ಆರ್ ಟಿ ಒ ಡಿಪಾರ್ಟ್ಮೆಂಟ್ಗಳಿಗೆ 10 ಕೆಲಸ ಇದ್ರೆ ಅವರು ಕಾನ್ಸಂಟ್ರೇಟ್ ಮಾಡುದು 3 ಕೆಲಸಗಳಲ್ಲಿ ಮಾತ್ರ, 7 ಕೆಲಸ ಅವರು ಮಾಡುವುದಿಲ್ಲ. ಈಗ ಇವರು ಹೇಳಿದಾಗೆ ನಮ್ಮ ಕಾಲರ್ 3 ಕೆಲಸ ಹೇಳಿದರೆ, ಒಂದು ಹೈವೇಗಳಲ್ಲಿ ಚೆಕ್ಕಿಂಗ್ ನಿಲ್ಲುವುದು, ಮತ್ತೆ ಅಲ್ಲಿ ಫ್ಯಾನ್ಸಿ ನಂಬರ್ ಆಗುವಾಗ ಮತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆರ್ ಟಿ ಒ ಒಳಗಡೆ, ಮತ್ತೆ ಅದರದ್ದು ಆಪ್ತ ಬಂದು ಅದನ್ನು ಹೇಗೆ ಡಿವೈಡ್ ಮಾಡಿಕೊಳ್ಳುವುದು, ಈ ವಿಚಾರಗಳಲ್ಲಿ ಅಂದರೆ ತುಂಬಾ. ಈಗ ಮತ್ತೆ ಏನಾಗಿದೆ ಹೇಳಿದರೆ, ಈಗ ಆರ್ ಟಿ ಒ ಕಚೇರಿದು ಸೈಜ್ ಅಷ್ಟೇ ಉಂಟು, ಕೆಲಸದವರು ಅಷ್ಟೇ ಬಂದಿದ್ದಾರೆ, ಆದರೆ ಮಂಗಳೂರಿನಲ್ಲಿ ಎಷ್ಟು ವೆಹಿಕಲ್ಸ್ ಬರ್ತದೆ ಇವಾಗ, ಅವರಿಗೆ ಕೂಡ ಅವರ ಸೈಡ್ನಲ್ಲಿ ಸ್ವಲ್ಪ ಕುಸ್ಕಿದಾಗೆ ಹೇಳಿದರೆ ಶಾರ್ಟೇಜ್ ಆಫ್ ಸ್ಟಾಫ್ ಅದು ಇದೆ. ಆದ ಕಾರಣ ಈಗ ನಾನು ಸಾರಿಗೆ ಅದಾಲತ್ಗಳಲ್ಲಿ ಕಳೆದ 15 ವರ್ಷದಿಂದ ನಾನು ಭಾಗವಹಿಸಿದ್ದೇನೆ, ತುಂಬಾ ಸಲಹೆಗಳು ಕೊಟ್ಟಿದ್ದೇನೆ. ಆದ್ರೆ ಪಾಲಿಸಿದ್ದಾರೆ ಇಲ್ಲ, 14 ವರ್ಷ ಅದು ಪುಸ್ತಕದಲ್ಲಿ ಬರೆದಿಟ್ಟದ್ದು ಮಿನಿಸ್ ಪುಸ್ತಕದಲ್ಲಿ ಅಲ್ಲಿಯೇ ಹೋಗಿದೆ. ಆದ್ರೆ ಇತ್ತೀಚೆಗೆ ಒಂದು 6 ತಿಂಗಳಿನಿಂದ ಆರ್ ಟಿ ಒ ಆಫೀಸ್ ಇದ್ದು ಗೇಟ್ ಹತ್ರ ಬಸ್ಸುಗಳನ್ನು ನಿಲ್ಲಿಸುವುದು, ಅದರ ಇದು ಟಿಕೆಟ್ ಕೊಡ್ತಾರೆ ಅಂದ್ರೆ ಚೆಕ್ ಮಾಡುವುದು, ಯೂನಿಫಾರ್ಮ್ ಬಗ್ಗೆ ಚೆಕ್ ಎಲ್ಲ ಇವಾಗ ಶುರು ಆಗಿದೆ. ನಾನು ಮೆಟ್ಲು ಅದರದ್ದು ಬಸ್ ಇದು ಎತ್ತರ ಉಂಟು ಅಂದ್ರೆ ನಾನು ಹೇಳಿ 15 ವರ್ಷ ಜಾಸ್ತಿ ಆಗಿದೆ. ಈಗಲೂ ಅದನ್ನ ಹೇಳ್ತಾನೆ ಇದ್ದಾರೆ, ಸರಿ ಆಗ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ಸರ್, ಈಗ ಈ ಹೆಂಗಸು ಬಸ್ ಅಲ್ಲಿ ಸೀಟಿದ್ದು ಬಗ್ಗೆ ಜಗಳ ಮಾಡಿತು, ಆದರೆ ಸಾರಿಗೆ ಅದಾಲತ್ಗಳಾಗುವಾಗ ನಾನು ಇಷ್ಟು ವರ್ಷ ಭಾಗವಹಿಸಿದ್ದೇನೆ, ನಮ್ಗೆ ಮೆಟ್ಲು ಎತ್ತರ ಉಂಟು, ಹೆಂಗಸರಿಗೆ ಹತ್ಲಿಕ್ಕೆ ಆಗುದಿಲ್ಲ, ಸೀರೆ ಉಟ್ಟವರಿಗೆ ಹತ್ಲಿಕ್ಕೆ ಆಗುದಿಲ್ಲ. ಅದರ ಜೊತೆಯಲ್ಲಿ ಹೆಂಗಸೇ ಒಂದು ಯುವತಿ ಕುತ್ಕೊಂಡಿದ್ರೆ, ಒಂದು ಸೀನಿಯರ್ ಸಿಟಿಸನ್ ಒಂದು ಹೆಂಗಸು ಬಂದ್ರೆ ಅವರಿಗೆ ಸೀಟ್ ಬಿಟ್ಟು ಕೊಡುವುದಿಲ್ಲ. ಅಂದ್ರೆ ಜಾತಿ ಜಾತಿ ಬಗ್ಗೆ ನಾಯಿ ನಾಯಿ ಬಗ್ಗೆ ಹೇಳಿದಾಗೆ ಇವರಿಗೆ ಒಳಗೆ ಇವರಿಗೆ ವೈರತ್ವ ಉಂಟು. ಹೆಂಗಸರ ಮೇಲೆ ಹೆಂಗಸಿಗೆ ಪ್ರೀತಿ ಇಲ್ಲ, ಹೆಂಗಸರ ಮೇಲೆ ಗಂಡಸರಿಗೆ ಪ್ರೀತಿ ಇರುವುದು ಜಾಸ್ತಿ, ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳು, ಇದು ಏನಿಲ್ಲ. ಆದ ಕಾರಣ ಇದು ಏನಾಗ್ತದೆ ಹೇಳಿದರೆ, ಇವರು ಸ್ವಾರ್ಥದಿಂದ ಜಗಳ ಮಾಡಿಕೊಂಡಿದ್ದಾರೆ ನನಗೆ ಬೇಕಂತೇಳಿ. ಆದರೆ ಅದೇ ದೃಷ್ಟಿ ಹೆಂಗಸಿದು ರೈಟ್ಸ್ಗೋಸ್ಕರ, ಅವರ ಹಕ್ಕುಗೋಸ್ಕರ ಇವರು ಜಗಳವಾಡುವುದಾದರೆ, ಇವರು ಎಲ್ಲಿಯಾದರೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಭಟನೆ ಆಗುವಾಗ ಇವರು ಪ್ರತ್ಯಕ್ಷ ಆಗಬೇಕಿತ್ತು, ಆಗಲಿಲ್ಲ. ಹೌದು, ನಿಜ 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 ಸರ್. ಒಂದು ಕಡೆಯಲ್ಲಿ ಯಾಕಂದ್ರೆ ಈಗಾಗಲೇ ಅವರು ಹೇಳಿದಂಥದ್ದು ಮಾನವೀಯತೆ ದೃಷ್ಟಿಯಲ್ಲಿ ಬಹಳಷ್ಟು ಸುಲಭವಾಗಿ ಹೇಳ್ಬೋದಿತ್ತು, ಅಂದ್ರೆ ಅವರನ್ನು ಅಥವಾ ತಮ್ಮನ ರೀತಿಯಲ್ಲಿ ನೋಡೋದಾದ್ರೆ ಆ ರೀತಿಯಲ್ಲಿ ಹೇಳ್ಬೋದಿತ್ತು, ಸೀಟ್ ಬಿಟ್ಟು ಕೊಡಪ್ಪ, ಅಥವಾ ಇದು ಮಹಿಳೆಯರ ಮೀಸಲಿರುವಂತ ಸೀಟು, ನೀನು ಅದರಲ್ಲಿ ಕುತ್ಕೋ, ಇದು ಮಹಿಳೆಯರಿಗೆ ನೀವು ಕುತ್ಕೊಳ್ಳಿಕ್ಕಂತೆ ಮಾಡಿರುವಂಥದ್ದು, ಅಥವಾ ಅವರಿಗೆ ಮೀಸಲಿಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಅಂತ ವಿಚಾರಗಳನ್ನು ಮಾತಾಡದೆ ಏಕಾಏಕಿ ಅಂತ ರೇಕುವಂಥದ್ದು ಎಷ್ಟು ಸಭ್ಯತೆ ಅಂತ. ಅಲ್ಲ ಸರ್, ಈಗ ಏನಾಗಿದೆ ಹೇಳಿದರೆ, ಮನುಷ್ಯರಿಗೆ ದುಡ್ಡಾದ ನಂತರ ಮನುಷ್ಯತ್ವ ಎಂಬುದನ್ನು ಕಳ್ಕೊಂಡಿದ್ದಾರೆ, ಹ್ಯುಮ್ಯಾನಿಟಿ ಎಂಬುದಿಲ್ಲ. ಈಗ ಶ್ರೀಮಂತಿಗೆ ನನ್ನ ಹಣದ ಬಲದಲ್ಲಿ ನಾನು ಏನು ಕೂಡ ಮಾಡಬಹುದು, ಮನೆ ಬಾಗಿಲಲ್ಲೇ ಬಸ್ ನಿಲ್ಬೇಕು, ಬಸ್ ನಿಲ್ಬೇಕು. ಈಗ ಹೆಂಗಸಿದ್ದು ಬ್ಯಾಕ್ ಗ್ರೌಂಡ್, ಮನೆ ದುಡ್ಡಿದ ವಿಚಾರದಲ್ಲಿ ಇಕೋನಾಮಿಕಲಿ ಅವರು ತುಂಬಾ ಸ್ಟ್ರಾಂಗ್ ಇರಬಹುದು, ಅದು ದುರಂಕಾರ. ಆದರೆ ಎಂತದ್ದು ಮನುಷ್ಯನಿಗೆ ಮನುಷ್ಯ ಎಂಬುದು ಮೊದಲು ತಿಳಿಬೇಕು, ಜಾತಿ ಗೀತಿ ಅಲ್ಲ. ಈಗ ಅವರೊಬ್ಬರು ಜಾತಿದ ವಿಷಯ ಉಲ್ಲೇಖ ಮಾಡಿದರು, ನಾನು ನನ್ನ ಸಮಾಜದಲ್ಲಿ ನಾನು ಜೀವನ ನಡೆಸುವಾಗ ನನಗೀಗ ಸೀನಿಯರ್ ಸಿಟಿಸನ್ ಆಗಿ 1 ವರ್ಷ ಆಯಿತು, ಇನ್ನು 24 2 ವರ್ಷ ಆಗ್ತದೆ. ಆದರೆ ನಾನು ಕನ್ಸಿಡರ್ ಮಾಡುವುದು ಮನುಷ್ಯತ್ವ, ಮನುಷ್ಯತ್ವ ಇಸ್ ವೆರಿ ಇಂಪಾರ್ಟೆಂಟ್, ಜಾತಿ ಗೀತಿ ಅಲ್ಲ. ಎಸ್, ಈಗಾಗಲೇ ನೀವು ಬಹಳಷ್ಟು ಹೋರಾಟಗಳನ್ನು ಕೂಡ ಆರ್ ಟಿ ಒನ ಬಗ್ಗೆ ಆಗಿರ್ಬೋದು, ಸಾರಿಗೆ ಇಲಾಖೆಯ ವಿರುದ್ಧವಾಗಿರ್ಬೋದು ಮಾಡ್ತಲೇ ಇದ್ದೀರಿ, ಆದ್ರೆ ಎಷ್ಟು ಆ ನಿಯಮಗಳನ್ನು ಪಾಲಿಸಿದ್ದಾರೆ? ಇನ್ನರ ನೀವು ಹೇಳ್ತಾ ಇದ್ರಿ ಆ ಮೆಟ್ಟಿಲುಗಳು ಬಹಳಷ್ಟು ಎತ್ತರವಾಗಿದೆ, ಅಥವಾ ಮೀಸಲಾತಿ, ಹಿರಿಯ ನಾಗರಿಕರಿಗೆ ಪಾಸ್, ಇದೆಲ್ಲ ಎಲ್ಲೋ ಕನ್ಸಾಗಿಯೇ ಉಳಿದಿದೆ. ಆರ್ ಟಿ ಒ ಇದ್ರ ಬಗ್ಗೆ ಇಷ್ಟರವರೆಗೆ ಎಚ್ಚೆತ್ತುಕೊಳ್ಳಲಿಲ್ಲ, ಅಥವಾ ಅಂಥ ಮಾಹಿತಿಯನ್ನು ಕೂಡ ರವಾನೆ ಮಾಡೋದ್ರಲ್ಲಿ ಎಚ್ಚೆತ್ತುಕೊಳ್ಳಲಿಲ್ಲ ಅನ್ನುವಂಥದ್ದು. ಆರ್ ಟಿ ಒ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಹೈಯೆಸ್ಟ್ ರೆವಿನ್ಯೂ ತಂದು ಕೊಡುವ ಡಿಪಾರ್ಟ್ಮೆಂಟ್ ಅಂತೇಳಿ ಹೇಳುವಾಗ, ಆರ್ ಟಿ ಒದಲ್ಲಿ ಕೆಲಸದವರಿಗೆ ಶಾರ್ಟೇಜ್ ಅನ್ನು ಸರ್ಕಾರ ಯಾವಾಗಲೂ ಬಿಡಬಾರದು. ಯಾಕೆ ಹೇಳಿದರೆ, ಆರ್ ಟಿ ಒಗೆ ಇನ್ಕಮ್ ಬರ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆದರೆ ಪೊಲೀಸ್ನವರಿಗೆ
ಪೊಲೀಸ್ನವರಿಂದ ಇನ್ಕಮ್ ಯಾವುದಿಲ್ಲ, ಅವರು ಫೈನ್ ಕಟ್ಟುವುದರಲ್ಲಿ ಅದು ಇನ್ಕಮ್ ಒಂದು ಬರ್ತದೆ, ಪೇಪರಲ್ಲಿ ಕೊಡ್ತಾರೆ ಮಾಧ್ಯಮದಲ್ಲಿ. ನಮ್ದು ಈ ತಿಂಗಳು 2-3 ಲಕ್ಷ ರೂಪಾಯಿ ನಾವು ದಂಡ ವಸೂಲಿ ಮಾಡಿದ್ದೇವೆ. ಆದರೆ ಒಂದೊಂದು ಠಾಣೆಯಲ್ಲಿ ಇಷ್ಟು ಪೊಲೀಸ್ನವರಿಗೆ ಸಂಬಳ ಕೊಡ್ಲಿಕ್ಕುಂಟು, ಸರ್ಕಾರದಿಂದ ಇನ್ಕಮ್ ಬರುವುದಿಲ್ಲ. ಆದರೆ RTO ಸರ್ಕಾರಕ್ಕೆ ಇನ್ಕಮ್ ಬರುವಾಗ ಸರ್ಕಾರದ ಕರ್ತವ್ಯ ಅಲ್ಲಿ ಬೇಕಾದಷ್ಟು ಸ್ಟಾಫ್ಗಳನ್ನು ನೇಮಿಸುವುದು. ಸರ್ಕಾರವನ್ನು ನಡೆಸುವ ನಮ್ಮ ಜನಪ್ರತಿನಿಧಿಗಳು ಅವರ ಎಲ್ಲ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡಿಕೊಳ್ತಾರೆ? 2 ಲಕ್ಷದ ಅಂಬಾಸಿಡರ್ ಕಾರಲ್ಲಿ ಹೋದವ ಇವತ್ತು 40 ಲಕ್ಷದ ಟೊಯೋಟೊ ಕಾರಲ್ಲಿ ಹೋಗ್ತಾನೆ. ಒಂದು ಕ್ಯಾಬಿನ್ ಆಗ್ಬೇಕಾದ್ರೆ ಒಂದು ಮಂತ್ರಿಗೆ ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬರುವಾಗ ಕಾರ್ಪೆಟ್ ಸೋಫಾ ಸೆಟ್ ಎಲ್ಲ ಬಿಸಾಡಿದರು. ಈ ಹೊಸ ಸಚಿವನಿಗೆ ಎಲ್ಲ ವಸ್ತು ಅಂತೇಳಿ ಮಾಡುವಾಗ ಅಲ್ಲಿ ಸ್ಟಾಫ್ ಅನ್ನು ಸರಿಯಾಗಿ ನೇಮಿಸಿ ಅವರಿಗೆ ಕೂಡ ಸೌಲಭ್ಯ ಕೊಡಿ. RTOದಲ್ಲಿ 7 ವರ್ಷ ಮೊದಲು ನಾನೇ ಒಂದು ಸಾರಿಗೆ ದಳದಲ್ಲಿ ಒಂದು ಪಾಯಿಂಟ್ ಹೇಳಿದೆ. ಸಾರಿಗೆ ಇದು RTO ಕಚೇರಿಯ ಒಳಗೆ ಬರುವಾಗ ಒಂದು ಹಟ್ಟಿ ನೋಡಲಿಕ್ಕೆ ಬಂದಾಗ ಆಗ್ತದೆ, ಪ್ರಾಣಿಗಳ ಹಟ್ಟಿ ನೋಡಲಿಕ್ಕೆ ಬಂದಾಗ ಬರ್ತದೆ. ಅಂದರೆ ಆ ಕ್ಯಾಂಪಸ್ ಇಷ್ಟು ಗಲೀಜಾಗಿತ್ತು. ಮತ್ತು ನಾನು ಹೇಳಿ ಒಂದೇ ತಿಂಗಳಲ್ಲಿ ಗೌಡನವರನ್ನು ಒಂದು ಕಾಂಟ್ರಾಕ್ಟ್ ಲೇಬರಲ್ಲಿ ಕೊಟ್ಟು RTO ಎಲ್ಲ ಕ್ಲೀನ್ ಮಾಡಿಸಿದ. ಅಂದರೆ ಒಂದು ಎಲ್ಲಿಯಾದರೂ ವಿದೇಶದಿಂದ ಬಂದವರು RTO ಕಚೇರಿಗೆ ಬಂದರೆ ಅವರಿಗೆ ಓಕರಿಗೆ ಬರಲಿಕ್ಕೆ ಉಂಟು. ಈ ನಮ್ಮ ಪರಿಸ್ಥಿತಿ ನೋಡಿ, ನಾಚಿಗೆ ಒಂದೊಂದು ವಾಹನದಿಂದ ಲಕ್ಷಗಟ್ಟಲೆ ಕಲೆಕ್ಷನ್ ಆಗ್ತದೆ ಈ ವಿಳಾಸಿ ಕಾರ್ಗಳಿಂದ. ಸಿಂಪಲ್ 4 ಲಕ್ಷದ ಕಾರಿಗೆ 40,000-50,000 ಟ್ಯಾಕ್ಸ್ ಆಗ್ತದೆ, ಲೈಫ್ ಟ್ಯಾಕ್ಸ್. ಆದರೆ ಇದು ಎಲ್ಲಿ ಹೋಗ್ತದೆ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಇವರು ಹೇಳಿದರೆ ಈಗಾಗಲೇ ಎಲ್ಲಾದರೂ ಒಂದು ನಮಗೆ ಲಾಭ ಆಗುತ್ತಾ, ನಮಗೆ ಸಿಗುತ್ತಾ, ಅಥವಾ ಎಲ್ಲಾದರೂ ಆಪ್ತ ಸಿಗುತ್ತಾ, ಇದರಲ್ಲೇ ಒಂದಷ್ಟು ಮರ್ತೋಗಿದಾರ ಅಂತ. ಇವರ ನಿಯಮಗಳು ಎಲ್ಲ ಪುಸ್ತಕದ ಬದನೆಕಾಯಿ ಆಗಿದ್ದಾರೆ. 15 ವರ್ಷಕ್ಕಿಂತ ಜಾಸ್ತಿ 18 ವರ್ಷ ಖಂಡಿತ ಆಯಿತು. ಇಷ್ಟು ಸಾರಿಗೆ ಅದಾಲತ್ಗಳು ಈಗ ಮೊನ್ನೆ ಇವರು ಮಂತ್ರಿ ಏನೋ ಇವರಿಗೆ ಇದು ಸಾರಿ ಲೋಕಾಯುಕ್ತದವರು ಇವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ RTOರಿಗೆ, ನೀವು ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡಿ. ಆದರೆ 17-18 ವರ್ಷದಿಂದ ಇಷ್ಟು ವಿಚಾರಗಳು ಸಾರಿಗೆ ಅದಾಲತ್ಗೆ ಬಂದರೆ ಯಾಕೆ ಜಾರಿ ಮಾಡುವುದಿಲ್ಲ ಎಂದರೆ ಅಷ್ಟು ಕೂಡ ಇವರಿಗೆ ಒಂದು ಬೇಜವಾಬ್ದಾರಿತನ. ಹೊಸ ಕಮಿಷನರ್ ಬಂದು ಫೋನ್ ಇನ್ ಕಾರ್ಯಕ್ರಮ ಆದ ನಂತರ ಒಂದು ವಿಷಯ ಬಂತು. ಅದರ ನಂತರ ಈಗ ಅಲ್ಲಿ ಆಗುವ ಇದು ತನಿಖೆ ಮಾಡ್ತಾರೆ RTO ಗೇಟ್ ಹತ್ರ, ಅದಕ್ಕೆ ಫಸ್ಟ್ ಲೆಟರ್ ನಾನೊಂದು ನಾಗರಿಕ ಹಿತ ವೇದಿಕೆ ಅಂತೇಳಿ ಒಂದು ವೇದಿಕೆಯಲ್ಲಿದ್ದಾರೆ. ಅದರಿಂದ ಫಸ್ಟ್ ನಾನು 3 ಪೇಜಿದೊಂದು ಕಂಪ್ಲೇಂಟ್ ಕೊಟ್ಟದ್ದು. ಪರ್ಮಿಟ್ ವಯೊಲೇಟ್ ಮಾಡಿ ರೂಟ್ಸ್ ವಯೊಲೇಟ್ ಮಾಡ್ತಾರೆ, ರಸ್ತೆ ವಯೊಲೇಟ್ ಮಾಡಿಕೊಂಡು ಹೋಗ್ತಾರೆ. ತಾವಾಗ ಹೇಳಿದಕ್ಕೆ ಇದು ಬ್ರೇಕ್ ಲೈಟ್ಸ್ ಇಲ್ಲ, ಮತ್ತೆ ಯಾವುದಿಲ್ಲ, ಅದು ಇಲ್ಲ, ಇದಿಲ್ಲ ಅಂತೇಳಿ ಒಂದು 10-15 ವಿಚಾರಗಳೊಂದು ಪಟ್ಟಿ ಮಾಡಿ ಕೊಟ್ಟ ನಂತರ ಈಗ ತನಿಖೆಗೆ ಬಂದಿದ್ದಾರೆ. ಹಾಗಾದರೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆಯಿತು, 70 ವರ್ಷ ಎಲ್ಲ ಮಲ್ಕೊಳ್ಳುವುದ ಒಂದು ಡಿಪಾರ್ಟ್ಮೆಂಟ್ ಜನರಿಗೋಸ್ಕರ ಒಂದು ಕೆಲಸ ಮಾಡಬೇಕಲ್ಲ. ಆದ್ರೆ ಇಲ್ಲಿ ಗಮನಿಸುವಂತದ್ದು ಏನಂದ್ರೆ, ಇವರಿಗೆ ಎಲ್ಲಿ ಲಾಭ ಆಗುತ್ತೆ ಅಲ್ಲಿ ಹೋಗಿ ನಿಲ್ತಾರೆ. ಇವರಿಗೆ ನಿಯಮಗಳು ಬೇಕಾಗಿಲ್ಲ, ಇವರಿಗೆ ಹಣ ಕೊಟ್ಟಿದ್ದನ್ನು ಪಡೆದುಕೊಳ್ಳುವುದು ಹೇಗೆ, ಅದೇ ಟೆನ್ಷನ್ ಅಲ್ಲಿ ಇರ್ತಾರೆ. ಗಮನಿಸಬಹುದು ಎಷ್ಟೋ ಇಲ್ಲಿ ವಾಹನಗಳು ಅವಾಗ ಬ್ರೇಕ್ ಲೈಟ್ ಇರೋದಿಲ್ಲ, ನಂಬರ್ ಪ್ಲೇಟ್ ಇರೋದಿಲ್ಲ. ಕೆಲವು ನಂಬರ್ ಪ್ಲೇಟ್ ಇದ್ರೂ ಅದು ಫ್ಯಾನ್ಸಿ ಟೈಪ್ ಅಲ್ಲಿ. ಈಗಾಗಲೇ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ, ಯಾವುದೇ ಅಷ್ಟೇ ಆ ನಿಯಮದಲ್ಲಿ ಇರಬೇಕು. ಇಲ್ವೇ ಇಲ್ಲ, ಇಲ್ಲಿ ಉಂಟು. ಅದಕ್ಕೆಲ್ಲ ಯಾರು ಇಲ್ಲಿ ಫೈನ್ ಹಾಕೋರಿಲ್ಲ, RTO ಅದ್ರ ಬಗ್ಗೆ ಗಮನವೇ ಹರಿಸೋದಿಲ್ಲ. RTO ಇನ್ಸ್ಪೆಕ್ಷನ್ ಆಗುವಾಗ ಕರೆಕ್ಟ್ ಆಗಿದ್ರೆ ಆಯ್ತು, ಬ್ರೇಕ್ ಲೈಟ್ ಅದನ್ನು ಅಲ್ಲಿ ಹೊರಗೋದ ನಂತರ ಏನಿರತ್ತ, ಸ್ಪೀಡ್ ಗವರ್ನರ್ ಇರತ್ತ, ತೆಗೀತಾರಾ, ಏನು ವಿಚಾರಗಳು ಗೊತ್ತಿದ್ದು ಇದರ ಬಗ್ಗೆ ಮಾತಾಡೋದಿಲ್ಲ. ಕೆಲವು ಎಂತದಕ್ಕೆ ಮಾಡುದು ಸರ್, ಈ ಲಂಚ ತಗೊಳ್ಳೋಗೋಸ್ಕರ ಈಗ ಸ್ಪೀಡ್ ಗವರ್ನರ್ ಅದು ಇನ್ಸ್ಪೆಕ್ಷನ್ ಆಗುವಾಗ ಅಲ್ಲಿ ಫಿಕ್ಸ್ ಮಾಡ್ತಾರೆ ಮತ್ತೆ ತೆಗಿತಾರೆ, ಅದಕ್ಕೆ ಬಾಡಿಗೆ ಸ್ಪೀಡ್ ಗವರ್ನರ್. ನಾನು ಹೇಳುದು ಇಡೀ ವರ್ಲ್ಡ್ ಅಲ್ಲಿ ಸ್ಪೀಡ್ ಗವರ್ನರ್ ಎಂಬುದು ಯಾವುದಿಲ್ಲ. ನಿಮ್ಮ ಕಾನೂನಿಗೆ ಸರಿಯಾಗಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ ನೀವು ಜಾರಿ ಮಾಡಿ. ನೀವು ಬೇಡದಕ್ಕೆ ಒಂದು ಸಂಗೀತ ಕಾರಂಜಿ ಅಂತೇಳಿ ಎಷ್ಟೋ 2 ಕೋಟಿ ರೂಪಾಯಿ 2 ಕೋಟಿ ಎಷ್ಟ ಆ ಸಂಗೀತ ಕಾರಂಜಿ ಮಾಡಿದ್ದಾರೆ. ನಾಳೆ ಅದರ ಪಾರ್ಟ್ಸ್ ಅನ್ನು ಕದ್ದುಕೊಂಡು ಹೋದರೆ ಆ ಕಾರಂಜಿ ಹೋಯಿತು. ಮಂಗಳೂರು ನಗರದಲ್ಲಿ ನಾನು 30 ವರ್ಷದಿಂದ ಸರಿಯಾಗಿ ಒಂದು ಸಂಶೋಧನೆ ಮಾಡಿಕೊಂಡು ಬಂದಿದ್ದೇನೆ. ಇದ್ದ 4 ಫೌಂಟನ್ ಒಂದು ಟೌನ್ ಹಾಲ್ ಒಳಗಡೆ ಇತ್ತು ABC ಸರ್ಕಲಲ್ಲಿ, ಅದರ ಬಿಡಿ ಭಾಗ ಕದ್ದು ಗುಜರಿಗೆ ಮಾರಿ ಹೋಗಿದೆ. ಹಾಗಾದರೆ ಈ ಫೌಂಟನ್ ಮಾಡುವುದಕ್ಕಿಂತ 100 ಕಡೆ CC ಕ್ಯಾಮರಾ ಹಾಕಿ ಇಂಥದ್ದೆಲ್ಲ ಹಿಡಿಯಲಿಕ್ಕೆ ಸುಲಭ ಆಗ್ತದೆ. ಮಹಿಳೆಯರನ್ನು ಚುಡಾಯಿಸುವುದು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನಮಗೆ ಸರ್ಕಾರಕ್ಕೆ ದಾಖಲೆ ಬರ್ತದೆ. ಇದು ಏನಿಲ್ಲ, ಬೇಡದಕ್ಕೆ ಹಣ ಖರ್ಚು ಮಾಡುವುದು, ಅದರಲ್ಲಿ ಏನು ಲಾಭ ಇರೋದಿಲ್ಲ. ಕೂತ್ಕೊಂಡು ಅಲ್ಲಿ ಏನ್ ಮಾಡ್ಲಿಕ್ಕೆ, ಸಾಮಾನ್ಯ ಜನರಿಗೆ ಬೇಕಾದ ಮೊದಲು ಮಾಡಬೇಕು. ನಮ್ಗೆ ಬೇಕು, ನಿಮ್ಗೆ ಬೇಕು, ಆದ್ರೆ ಅವರಿಗೆ ಬೇಕು, ಅವರಿಗೆ ಬಿದ್ದೋಗ್ಲಿಲ್ಲ. ಎಸ್, ನಾವು ಯಾಕಂದ್ರೆ ಈಗಾಗಲೇ ಗಮನಿಸಬಹುದು, ಅದಕ್ಕೆ ಜನಪ್ರತಿನಿಧಿಗಳ ಆಯ್ಕೆಯಲ್ಲೂ ನಾವು ಎಡವ್ತಾ ಇದ್ದೇವೆ. ಅಂತ ಜವಾಬ್ದಾರಿಯುತ ಜನನಾಯಕರನ್ನು ನಾವು ಆಯ್ಕೆ ಮಾಡ್ತಾ ಇಲ್ವಾ, ಇದು ಪ್ರಶ್ನೆಯಾಗಿ ಉಳಿತಾ ಇದೆ ಸರ್. ನಾನು ಇವತ್ತು
ತಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ, 15-20 ವರ್ಷಗಳಿಂದ ನಾನು ಹೇಳ್ಕೊಂಡು ಬಂದಿದ್ದೇನೆ, ಹೇಗೆ ಒಂದು ಮನೆಯಲ್ಲಿ ತಂದೆ ತಾಯಿ ವೀಕ್ ಆದರೆ ಮಕ್ಕಳು ಸಸಾರಾಗ್ತಾರೆ ಆ ನೆರೆಕರೆಯವರಿಗೆ ಆ ಊರಿಗೆ. ಅದೇ ರೀತಿ ನಮ್ಮ ರಾಜಕೀಯ ಮುಖಂಡರಿಗೆ ಬೆನ್ನೆಲುಬು ಬ್ಯಾಕ್ ಬೋನ್ ಸ್ಟ್ರಾಂಗ್ ಇಲ್ಲದಿದ್ದರೆ ನಮ್ಮ ಜನರದ್ದು ಜನಸಂಬಂಧರದ್ದು ಕತೆ ಹೀಗೇನಾಗ್ತದೆ. ನಮಗೆ ಮೇನ್ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸ್ಟ್ರಾಂಗ್. ನನಗೆ ಇವತ್ತಿನ ತನಕ ಯಾವ ಕೂಡ ಭೇದ ಭಾವ ಇಲ್ಲ, ಜಾತಿ ವಿಚಾರ ಆಗಲಿ ಪಕ್ಷದ ವಿಚಾರ ಆಗಲಿ ಎಲ್ಲರೂ ನಾವು ಮನುಷ್ಯರು. ಆದರೆ ನಾವು ಚುನಾವಣೆಯಲ್ಲಿ ಗೆಲ್ಲಿಸಿದ ಒಂದು ನಮ್ಮ ಪ್ರತಿನಿಧಿಗೆ ಒಂದು ಸ್ಟ್ರಾಂಗ್ ಬ್ಯಾಕ್ ಬೋನ್ ಇಲ್ಲದಿದ್ದರೆ, ಒಂದು ವಿಲ್ ಪವರ್ ಇಲ್ಲದಿದ್ದರೆ, ಒಂದು ಮಾಡುವ ಒಂದು ಛಲ ಇಲ್ಲದಿದ್ದರೆ ನಾವು ಆಟೋಮ್ಯಾಟಿಕ್ ನಾವು ಎಲ್ಲ ಸಿಟಿಜನ್ಸ್ ನಾವು ಸಫರ್ ಆಗ್ತೇವೆ. ಆದ ಕಾರಣ ಇವತ್ತು ಇಷ್ಟು ನೋಡಿ, ಎಲ್ಲ ನಮ್ಮ ನೀವು ಘಟ್ಟದ ಸೈಡಿಗೆ ಹೋದರೆ ಎಲ್ಲ ಬೆನಿಫಿಟ್ ಸರ್ಕಾರದಿಂದ ಅವರು ಪಡ್ಕೊಳ್ತಾರೆ. ನಾನು 30 ವರ್ಷದ ಮೊದಲು ಮಂಡ್ಯ ಒಂದು ಪೋಸ್ಟ್ ಆಫೀಸಲ್ಲಿ ಮಾರ್ಬಲ್ ಹಾಕಿದ್ದನ್ನು ನೋಡಿದ್ದೇನೆ ಗೋಡೆಗೆ. ಆದರೆ ನಮಗೆ ಆರ್ ಟಿ ಓ ಆಫೀಸ್ ಬದಲಾವಣೆ ಆದದ್ದು ಮೊನ್ನೆ 7-8 ವರ್ಷ ಮೊದಲು, ಅದು ಕೂಡ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಅದರ ಅರ್ಥ ಏನು ಹೇಳಿದರೆ, ನಮ್ಮ ಪ್ರತಿನಿಧಿಗಳು ಅದರ ಬೆನ್ನ ಹಿಂದೆ ಹೋಗುದಿಲ್ಲ, ಅವರಿಗೆ ಮಾಡಿಸಬೇಕೆಂಬ ಛಲ ಇಲ್ಲ. ನಮ್ಮ ಮಮತಾ ಬ್ಯಾನರ್ಜಿ ನಮ್ಮ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸ್ತೇನೆ ಹೇಳಿದರು ಕೇಂದ್ರ ಬದಿ. ಮಮತಾ ಬ್ಯಾನರ್ಜಿ ಕೇಂದ್ರದ ರೈಲ್ವೆ ಸಚಿವ ಆಗಿ 15 ವರ್ಷ ಕಳೆಯಿತು. ಇವತ್ತಿನ ತನಕ ರೈಲ್ವೆ ಸ್ಟೇಷನ್ಗೆ ಸುಣ್ಣ ಬಳಸುವ ದಿನ ಕಾಲ ಬಂದಿಲ್ಲ. ಹಾಗಾದ್ರೆ ನಾವು ಎಲ್ಲಿ ಇದ್ದೇವೆ? ಮತ್ತೆ ಈ ಮಹಿಳಾ ಮೀಸಲಾತಿ, ಸರ್ಕಾರಿ ಬಸ್ಸುಗಳಲ್ಲಿ ಸೀಟ್ಗಳು, ಅಥವಾ ಹಿರಿಯ ನಾಗರಿಕರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ನೋಡಿ ಇರಬಹುದು, ಅದರಲ್ಲೂ ಕೂಡ ಬಹಳಷ್ಟು ಮೀನಾಮೇಷಗಳನ್ನು ಎಣಿಸ್ತಾನೆ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಮಾನವೀಯತೆ ಮರೀತಾ ಇದ್ವಿ. ಎಸ್, ಇದಕ್ಕೆ ಮೂಲ ಕಾರಣ ಏನಾಗಿರ್ಬೋದು ಸರ್? ಡಿಜಿಟಲ್ ಯುಗವಾ, ಅಥವಾ ನಾವು ಒಂದು ರಿಲೇಶನ್ಶಿಪ್ ಅನ್ನು ಬಹಳಷ್ಟು ಗ್ಯಾಪ್ ಡಿಸ್ಟೆನ್ಸ್ ಮಾಡ್ತಾ ಇದ್ವಿ, ಅಥವಾ ತಂದೆ ತಾಯಿ ಅಥವಾ ನಮ್ಮ ಏನೋ ಕಲ್ಚರ್ ಇದೆ, ನಮ್ಮ ಒಂದು ಆ ಉದ್ದನ್ನೇ ಮರಿತಾ ಇದೀವ. ಹಾಗಾದ್ರೆ ನೋಡಿ, ಇವತ್ತು ಏನಾಗಿದೆ ಹೇಳಿದರೆ, ಈ ಶ್ರೀಮಂತಿಕೆಯಿಂದಾಗಿ ಪ್ರಾರ್ಥನೆ ಗೀತನೆ ಎಲ್ಲ ಕೆಲವು ಕಡೆ ಮಾಯ ಆಗಿದೆ. ಯಂಗ್ಸ್ಟರ್ಸ್ ನಿಮಗೆ ದೇವರ ಭಕ್ತಿಯೇ ಇಲ್ಲ. ನಾವು ದೇವರಲ್ಲಿ ಹೋಗುವವರನ್ನು ನೋಡುವುದೇ 40 ವರ್ಷ ಮೇಲ್ಪಟ್ಟವರು, ಅದಕ್ಕಿಂತ ಕೆಳಗಿನ ಅವರು ಹೋಗುವುದಿಲ್ಲ. ಹೋದರೆ ಕೂಡ ನಾಮಕ ವ್ಯವಸ್ಥೆ, ಏನು ಚೀಟಿ ಇಟ್ಕೊಂಡು ಅಂಗಡಿಗೆ ಹೋಗಿ ಸಾಮಾನು ಇಟ್ಕೊಂಡು ಬಂದಾಗ ಹೋಗಿ ಬರ್ತಾರೆ ಎಲ್ಲ ಜಾತಿಯಲ್ಲಿ, ದಿಸ್ ಇಸ್ ಯೂನಿವರ್ಸಲ್. ಮತ್ತೆ ಅಂತ ಹೇಳಿದರೆ, ಶ್ರೀಮಂತಿಕೆ ಕಾರಣದಿಂದ ಇಂಗ್ಲೀಷ್ ಮೀಡಿಯಂ ಅದು ಮೀಡಿಯಂ ಅಂತೇಳಿ ಬಂತು. ಆಗ ಬಡವರ ಮೇಲೆ ಒಂದು ಮನುಷ್ಯನ ಮೇಲೆ ಒಂದು ಮನುಷ್ಯ ಎಂಬುವ ದೃಷ್ಟಿ ಹೋಯಿತು. ಅವನು ಹಣದ ರೂಪದಲ್ಲಿ ತೋಲನ ಮಾಡಿ ಇದು ನೋಡ್ತಾನೆ ಒಂದು ಮನುಷ್ಯನನ್ನು. ಶಾಲೆಯಲ್ಲೇ ಶುರು ಆಗ್ತದೆ ಪಾರ್ಶಾಲಿಟಿ. ಶ್ರೀಮಂತನ ಮಕ್ಕಳಿಗೆ ಸ್ಕೂಲ್ ಡೇ ಅಲ್ಲಿ ಚಾನ್ಸ್, ಬಡವನ ಮಕ್ಕಳಿಗೆ ಸ್ಕೂಲ್ ಡೇ ಅಲ್ಲಿ ಚಾನ್ಸ್ ಇಲ್ಲ. ಅವನು ಹೇಳ್ಬೇಕಾದ್ರೆ ನಿಂತುಕೊಂಡು ಇಡೀ ಕಾರ್ಯಕ್ರಮ ಮುಗಿಯುವಾಗ ಜನಗಣ ಮನ ಹೇಳಬೇಕು ಬಡವ. ಆದರೆ ಶ್ರೀಮಂತರಿಗೆ ಡ್ಯಾನ್ಸ್ ನಾಟಕ ಎಲ್ಲ ಹಾಗೆಂದು ಹೇಳುವಾಗ, ನಮ್ಮ ದೇಶದಲ್ಲಿ ಮಾತ್ರ ಖಂಡಿತವಾಗಿ ನಾನು ಹೇಳ್ತೇನೆ, ವಿದೇಶದಲ್ಲಿ ಎಲ್ಲಿ ಕೂಡ ಇಲ್ಲ. ಎಲ್ಲ ಕಡೆ ಮನುಷ್ಯನಿಗೆ ಮನುಷ್ಯನ ರೆಸ್ಪೆಕ್ಟ್ ಸಿಗುವಾಗ, ನಮ್ಮ ದೇಶದಲ್ಲಿ ಬ್ರೇಸ್ಲೆಟ್ಗೆ ಚೈನಿಗೆ ಮತ್ತೆ ಬಟ್ಟೆ ಮೇಲೆ ಇರುವ ಸೆಂಟಿಗೆ ರೆಸ್ಪೆಕ್ಟ್ ಇರ್ತಾ ಇದೆ. ಮನುಷ್ಯತ್ವ ಎಂಬುದು ಇವತ್ತು ನಾವು ನೆಲದ ಕಾಲ್ನಡಿಗೆ ಹಾಕಿ ನಾವು ಮೆಟ್ಟುತ್ತಾ ಇದ್ದೇವೆ ಮನುಷ್ಯತ್ವ. ಮನುಷ್ಯತ್ವ ಭಾಷಣಕ್ಕೆ ಮಾತ್ರ ಸೀಮಿತ, ಭಾಷಣಕ್ಕೆ ಮಾತ್ರ. ಎಸ್ 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 ಎಸ್. ಈಗಾಗಲೇ ನಾವು ಗಮನಿಸುವುದಾದ್ರೆ ಆರ್ ಟಿ ಓ ರೂಲ್ಸ್ಗಳು ಒಂದು ಕಡೆಯಲ್ಲಿ. ಎಸ್, ಒಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ. ತಮ್ಮ ಹೆಸರು ಸರ್? ಹಲೋ, ನನ್ನ ಹೆಸರು ಇಮ್ತಿಯಾಜ್ ಅಂತ. ಹಾ ಹೇಳಿ ಇಮ್ತಿಯಾಜ್ ಅವರೇ. ನಾನು ಕೂಡ ಮಂಗಳೂರಿನವನೇ, ದುಬೈಯಲ್ಲಿ ಇರೋದು. ಎಸ್ ಹೇಳಿ 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 ಇಮ್ತಿಯಾಜ್ ಸರ್. ಸರ್, ನಾನು ಬಸ್ಸಿನಲ್ಲಿ ಆದ ವಿಡಿಯೋನ ನಾನು ನೋಡಿದ್ದೆ ಆಲ್ರೆಡಿ. ಓಕೆ. ಎಸ್ ಎಸ್. ಆ ಮಹಿಳೆ ಮಾಡಿದ್ದು 100% ತಪ್ಪು. ಅದು ಮಹಿಳೆಯವರಿಗೆ ಒಂದು ಕಳಂಕ ತರುವ ವಿಷಯ. ಇತ್ತೀಚೆಗಾಗಿ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದವರು ಎಲ್ಲರೂ ಹೇಳ್ತಾರೆ ವಿದ್ಯಾವಂತರು ಹಾಗೆ ಹೀಗೆ ಅಂತ. ಈ ತರ ಸೀಟಿಗೆ ಹಾಕಿ ಎಲ್ಲ ಗಲಾಟೆ ಮಾಡುವುದೇನು ಗೊತ್ತಿಲ್ಲ. ರಿಯಲಿ ಆಗಿ ಅವರ ಮನೆಯಲ್ಲಿ ಬುದ್ಧಿ ಕಳಿಸಿಲ್ಲ ಅವ್ರಿಗೆ. ಈ ತರ ಆಗಿ ಅವ್ರು ಮಾಡ್ತಾರೆ. ಬಹಳ ಮರ್ಯಾದೆ ತೆಗಿತಾರೆ ಅವರು. ಈಗ ಊರಿಡೀ ನೋಡ್ತಾರೆ ದಕ್ಷಿಣ ಕನ್ನಡವರು ವಿದ್ಯಾವಂತರು ಹಾಗೆ ಹೇಳ್ತಾರೆ. ಇದು ವಿದ್ಯಾವಂತರು ಮಾಡುವಂತ ಕೆಲಸ ಎಲ್ಲರಿಗೂ ಒಂದು ಮರ್ಯಾದೆ ಇರ್ತದಲ್ಲ ಸರ್, ಹಿತಮಿತಿ ಇರ್ತದೆ. ಇವತ್ತು ನೋಡಿ ಗಂಡಸರಿಗೆ ಆತರ ಮಾಡಿದ್ರೆ ಮಾತಾಡೋರು ಯಾರಿಲ್ಲ. ಅದೇ ಒಂದು ಹೆಂಗಸರು ಬಂದು ಗಂಡಸರ ಸುತ್ತಲಿ ಕೂತ್ರಿ ಈ ತರ ಮಾಡಿದ್ರೆ ಈಗ ನಾಳೆ ಮಹಿಳಾ ಸಂಘ ಬರ್ತಿತ್ತು. ಬಗ್ಗೆ ಮಾತಾಡಲಿಕ್ಕೆ ಯಾವ ಸಂಘಟನೆ ಇಲ್ಲ, ಯಾರು ಇಲ್ಲ. ಎಸ್ ನಿಜ ನಿಜ ನೀತಿಯ ನಮ್ಮ ಊರು. ಅಲ್ಲ ಎಂತಿಯಾಸ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನವೀಯತೆ ಅಂತ ಸ್ವಲ್ಪ ಮರೀತಾ ಇದ್ದಾರೆ ಎಲ್ಲರೂ ಅಂತ ಅಲ್ಲ, ಕೆಲವರು ಮರೀತಾ ಇದ್ದಾರೆ. ಇದಕ್ಕೆ ಒಂದು ನಿದರ್ಶನವಾಗಿದ್ರೆ ಅನ್ನುವಂಥದ್ದು. ಹಾಗಾದ್ರೆ ಸರ್ ನಾನು ಹೇಳ್ತೇನೆ, ನೀವೊಂದು ಕೆಲಸ ಮಾಡಿ ಸರ್, ಆಚೆದವರಿಗೆ ಒಂದು ಮನವಿ ಕೊಡಿ. ನಿಮ್ಗೆ ವಿತ್ ಪ್ರೂಫ್ ನಾನು ಕೊಡ್ತೇನೆ. ನಮ್ಮ ಊರಿಂದ 44 ನಂಬರ್ ಬಿ ಎಲ್ಆರ್ ಪದ ಸ್ಟೇಟ್ ಬ್ಯಾಂಕ್ ಕಡೆ ಬಸ್ ಬರ್ತದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 100-200ಕ್ಕಿಂತಲೂ ಹೆಚ್ಚು ಶಾಲಾ ಮಕ್ಕಳು 8-9 ಗಂಟೆ ತನಕ ಬಸ್ ಅಲ್ಲಿ ಬರ್ತಾರೆ.
ಅದರಲ್ಲಿ ನೋಡಿ ಬರುವಾಗ ಅವರು ತಮ್ಮ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾರೆ. ಈ ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳು, ಕೆಲಸಕ್ಕೆ ಮಾಡುವ ಹೆಂಗಸರು, ಅವರ ಅಂದ್ರೆ ಬಾಡಿ ಮೇಲೆ ಅವರಿಗೆ ವಿಶ್ವಾಸ ಇಲ್ಲದಾಗೆ ಬರ್ತದೆ. ಅಷ್ಟು ರಸ್ತೆ ಹಾಕಿ ಬರ್ತದೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವತ್ತೂ ಬಾಯಿ ಬರುದಿಲ್ಲ, ಯಾರು ಮಾತಾಡುದಿಲ್ಲ. ನಿಜ 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 ಮ್ಯಾಟ್ರ್ ಅಂದ್ರೆ ಇಲ್ಲಿ ಮ್ಯಾಟ್ರ್ ಅಂದ್ರೆ ಈ ಬಸ್ ಅಲ್ಲಿ ಸೀಟಿಗೆ ಹಾಕಿ ಜಗಳ ಮಾಡುವವರು ಇದನ್ನೆಲ್ಲ ನೋಡುದಿಲ್ಲ ಸರ್. ಹೌದು ನಿಜ ಸರ್ ನಿಜ. ಎಸ್ ಎಸ್ ಇಮ್ತಿಯಾಸ್ ಅವರೇ, ನಮ್ಮ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಇದು ಯಾವ ಸೀಮೆ ಬುದ್ಧಿವಂತಿಕೆ? ನಾವು ಮಾತಾಡಿದ್ರೆ ತಪ್ಪುಂಟ ಸರ್? ನಿಜ ನಿಜ, ಎಲ್ಲರ ಒಂದು ಒಮ್ಮತ ಮಾತುಗಳು ಅದೇ. ಯಾಕಂದ್ರೆ ಈಗಾಗಲೇ ಇಮ್ತಿಯಾಸ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂತಹ ವಿಜುವಲ್ ಅನ್ನೇ ನಾವು ಗಮನಿಸ್ತಾ ಇದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗೊಂದು ಕಲಂಕ ತರುವಂತದ್ದು ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಾರ್ದು. ಹೌದು ಅದೇ ನಾನು ಹೇಳುದು, ಮಕ್ಕಳ ಇದ್ದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆಲ್ಲ ಬರ್ತಾರೆ ಸರ್ ಸ್ಟುಡಿಯೋದಲ್ಲಿ. ಅವರಾದ್ರೂ ಅವರ ಬಾಯಲ್ಲಿ ಬರ್ತದೆ ಆಚೆದವರು ಇಂಚು ಮಾಡಬೇಕು, ನಮ್ಮ ಊರಿನ ಮಕ್ಕಳು ಶಾಲೆಗೆ ಹೋಗುವಾಗ ಸರಿಯಾಗಿ ಮನೆಯವರು ಕಲಿಸುವುದೇ ಬಾರಿ ಕಷ್ಟ, ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಬರ್ತಾರಾ? ಇಲ್ಲಲ್ಲ. ನಿಜ ನಿಜ ನಿಜ, ಯಾರು ಮಾತಾಡ್ಲಿಕ್ಕೆ ಬರೋದಿಲ್ಲ. ಹೇಳೋದೊಂದು, ನಾನು ಜಾತಿ ಭೇದದ ವಿಷಯದಲ್ಲಿ ಹೇಳುದಲ್ಲ, ನಾನು ಒಂದು ಕಲಿತ ಹುಡುಗ, ನಾನು ಕಲಿಯುವಾಗ ಈ ತರನೇ ಬಸ್ಸಿನ ಟಾಪ್ ಅಲ್ಲಿ ಹತ್ಕೊಂಡು ಹೋಗಿ ಮಂಗಳೂರಿಂದ ಭದ್ರೆ ಸ್ಕೂಲ್ಗೆ ಬಂದು ಕಲಿತಿದ್ದದ್ದು. ನಾನು ಶಾಲೆಗೆ ಹೋಗುವಾಗ ಬಸ್ ಬಂದು ನಿಲ್ಲಿಕ್ಕೆ ಇಲ್ಲ, ಅಲ್ಲಿ ನನ್ನ ಕೈಲೇ ಬ್ಯಾಗ್ ಅನ್ನು ನಾನು ಅಲ್ಲಿ ಸೀಟಿಗೆ ಹಾಕಿರ್ತೀನಿ, ಇದು ನನ್ನ ಸೀಟ್ ಆಗ್ತದೆ. ನಮ್ಗೆ ಬುದ್ಧಿ ಇರ್ಲಿಲ್ಲ, ಅವಾಗ ನನ್ನ ಅಪ್ಪ ಕಟ್ಟಿಸಿದ ಬಸ್ ಅಲ್ಲ, ನನ್ನ ಅಪ್ಪ ಇಟ್ಟಪ್ಪ ಸೀಟ್ ಅಲ್ಲ, ನಾವು ಆಚೆ ಮಾಡ್ತಿದ್ವಿ. ಇವಾಗ ನಮ್ಗೆ ಬುದ್ಧಿ ಬರುದು. ಆಫ್ಟರ್ ಆಲ್ ಒಂದು ಹೆಣ್ಣು ಮಗು ಅಲ್ಲ, ಹೆಂಗಸು, ಎರಡು ಮೂರು ಮಕ್ಕಳ ತಾಯಿ ಆಗಿರ್ಬೋದು. ಅದು ಅವರಿಗಂತಲ್ಲ ಸರಿಯಾದ ರೀತಿಯಲ್ಲಿ ಕೇಳ್ಬೋದಿತ್ತು, ನನ್ಗೆ ನಿಲ್ಲಿಕ್ಕೆ ಆಗುದಿಲ್ಲ, ನಾನು ಕುತ್ಕೊಳ್ತೇನೆ ಸೀಟು ಬಿಟ್ಟು ಕೊಡ ಅಂತ. ಇವಾಗ ಎಲ್ಲರೂ ಬಿಟ್ಟು ಕೊಡ್ತಾರೆ, ಯಾಕಂದ್ರೆ ಯಾರು ಒಂದು ಅರ್ಧ ಗಂಟೆಯ ಟ್ರಾವೆಲ್ಸ್ ಇರುತ್ತೆ. ಅದಕ್ಕೆ ಈ ತರ ಮಾಡಿ ನಮ್ಮ ಶಿಕ್ಷಕರ ಮರ್ಯಾದೆ ತೆಗೆಯುವಂತ ಹೆಣ್ಣು ಮಕ್ಕಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಒಂದು ರೆಸ್ಪೆಕ್ಟ್ ಇರ್ತದಲ್ಲ ಸರ್, ಯಾವ ಜಾತಿ ಆಗ್ಲಿ, ಅದೇ ನಮ್ಮ ಕೆಲಸ. ಹೌದು ನಿಜ ಸರ್ ನಿಜ ನಿಜ ನಿಜ. ಈ ತರ ನಮ್ಗೆ ಮಾಡುವುದಾದ್ರೆ ಒಂದು ಕಾನೂನು ಇದೆ, ನಾವು ಹೆಣ್ಮಕ್ಕಳಿಗೆ ಈ ತರ ಮಾಡಿದ್ರೆ ಇವತ್ತು ಎಲ್ಲ ಶಾಲಾ ಕಾಲೇಜಿಯ ಹೆಣ್ಣು ಮಕ್ಕಳು ಮಹಿಳಾ ಸಂಘದವರು ಆಚರಿಸ್ ಕಡೆ ಹೇಳ್ತಿದ್ರು, ಅವನನ್ನು ಒತ್ತು ಒಳಗಾಗ್ಬೇಕು. ಸಂಘ ಪರಿವಾರ ಮತ್ತು ಮುಸ್ಲಿಂ ಸಂಘಟನೆಗಳು ಬರ್ತಾ ಇತ್ತು ಅಲ್ಲಿ. ನಮ್ಗೆ ವ್ಯಾಲ್ಯೂ ಇಲ್ಲ. ಎಸ್ ಎಸ್ ವ್ಯಾಲ್ಯೂ ಇಲ್ಲ. ನಿಜ ನಿಜ ಸರ್ ನಿಜ. ಥ್ಯಾಂಕ್ ಯು ಥ್ಯಾಂಕ್ ಯು ಇಮ್ತಿಯಾಸ್ ಅವರೇ, ಅಲ್ಲಿಂದ ಕರೆ ಮಾಡಿದೀರಿ, ಥ್ಯಾಂಕ್ ಯು. ಎಸ್ ಇಮ್ತಿಯಾಸ್ ಅವರು ಈಗಾಗಲೇ ಮತ್ತು ಕರೆಗಳು ಇದೆ, ಎಸ್ ಸ್ವೀಕರಿಸ್ತೀನಿ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ. ಎಸ್, ಆರ್ ಟಿ ಒ ನಿಯಮ ಯಾರಿಗೆ, ಒಂದು ಕಡೆಯಲ್ಲೇ ಮಾನವೀಯತೆ ಮರೆಯುತ್ತಿದೆಯಾ ಮಂಗಳೂರಿನ ಒಂದಷ್ಟು ಜನತೆ ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಷ್ಟು ಈ ಒಂದು ಪ್ರಕರಣಗಳನ್ನು ಅಥವಾ ಇಂಥ ಒಂದು ಅಸಭ್ಯ ವರ್ತನೆಗಳಲ್ಲೇ ಒಂದಷ್ಟು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಕ್ಕುಗಳು ನಮ್ಮ ವಿಚಾರ. ಎಸ್, ನಾವು ಹಕ್ಕುಗಳನ್ನು ಮಂಡಿಸಲೇಬೇಕು, ನಮ್ಮ ಹಕ್ಕನ್ನು ಪಡ್ಕೊಳ್ಳೇಬೇಕು. ಆದರೆ ಅದಕ್ಕೆ ರೀತಿ ನಿಯಮಗಳು ಕೂಡ ಇದೆ, ಆ ನಿಯಮಗಳನ್ನು ಮೀರಿ ಹೋಗುವಂಥದ್ದು ಕೂಡ ತಪ್ಪಾಗಿರುವಂಥದ್ದು, ಅದು ತಪ್ಪೇ ಅನ್ನುವಂಥದ್ದು ಎಲ್ಲರ ವಾದವೂ ಕೂಡ. ಮೀಸಲು ಸೀಟಿಗೆ ಗಲಾಟೆ, ಅಲ್ಲಿದ್ದವರು ಯಾಕೆ ಕಲಿಸಿದ್ದು ಅಲ್ಲಿ ಲಕ್ಕೋರ್ಚಿ ಲಕ್ಕೋರ್ಚಿ ನೀವು ಯಾರು? ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಲಕ್ಕೋಚಿ 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 ಇನ್ನು ವೈದ್ಯ ಮಾಡಿ ಕೊಂಚ ಇಲ್ಲ ಲಕ್ಕೋಚಿ ಲಕ್ಕೋಚಿ ಎಂತ ಮಾಡುದು ಮಾತಾಡ್ತಾನೆ ಲಕ್ಕೋಣ ವೈದ್ಯ ಮಾಡುದು
ಎಸ್ ಕಾಲರ್ ಒಬ್ರು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಏನ್ ಹೇಳ್ತಾರೆ ಅಂತ ನೋಡ್ಕೊಡೋಣ. ಎಸ್ ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ. ನಿಮ್ಮ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಸರ್, ಸ್ವಲ್ಪ ನೆಟ್ವರ್ಕ್ ಇರುವಂತ ಪ್ಲೇಸ್ಗೆ ಬಂದು ಮಾತಾಡಿ. ಹಲೋ ಹಾ ಹೇಳಿ. ಇದು ಅಲ್ಲಿ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಅವ್ರ ಹೆಸರೇನು ಸರ್? ಅವರು ಜೆರಾಲ್ಡಿನ್ ಟವರ್ ಅವರು. ಅವರಿಗೊಂದು ಥ್ಯಾಂಕ್ಸ್ ಅಂತ ಹೇಳಿ, ಥ್ಯಾಂಕ್ಸ್ ಅಂತ ಹೇಳಿ, ಅವರು ವಿವರ ಹೇಳಿದಾರೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ವಿಷಯ ಏನಂದ್ರೆ, ಇನ್ನೊಂದು ವಿಷಯ ಏನಂದ್ರೆ, ನಾವು ಮೊನ್ನೆನೇ ಆ ಸೀನನ್ನ ನೋಡ್ತಾ ಇದ್ದೇವೆ. ಏನ್ ಗೊತ್ತಾ, ಮಂಗಳೂರಲ್ಲಿ ನಡೆದ ಘಟನೆ, ನಾವು ಸಹ ಮಂಗಳೂರಿನವರೇ, ಮಂಗಳೂರಿನಲ್ಲಿ ನಡೆದ ಘಟನೆ ನೋಡ್ತಾ ಇದ್ದೇನೆ. ಬಟ್ ಮಂಗಳೂರಿಗೆ ಎಲ್ಲರೂ ಹೇಳ್ತಾರೆ ಬುದ್ಧಿವಂತರ ಉಪ ಬುದ್ಧಿವಂತರ ಅವರು ಅಂತ, ಕೋಸ್ಟಲ್ ಬುದ್ಧಿವಂತರ ಅವರು ಎಲ್ಲ ಅವರು ಅಂತ ಹೇಳ್ತಾರೆ ಬಿಡಿ, ಎಲ್ಲ ಹೇಳ್ತಾರೆ ಬಿಡಿ. ಆದ್ರೆ ನಾನು ಮೊದಲು ಜರಲ್ ಹತ್ರ ಕೇಳೋದು, ಅವಳು ಮಾಡಿದ ಅವಳಲ್ಲ ಸರ್, ರೆಸ್ಪೆಕ್ಟ್ ನಾನು, ಅವರು ಮಾಡಿದ ಹೆಂಗ ಸರಿಯಾ ಹೆಂಗಸು ಮಾಡಿದ್ದು ಸರಿಯಾ ಅಂತ ಕೇಳ್ತಾ ಇದಾರೆ ಅವರು. ಎರಡನೇದಾಗಿ ಆ ಗಂಡಸು ತುಂಬಾ ಸೌಮ್ಯದಲ್ಲಿದ್ದಾನೆ, ಹೇಳ್ತಾ ಇದ್ದಾನೆ ರೆಸ್ಪೆಕ್ಟ್ ಕೊಡ್ ಮಾತಾಡಿ, ರೆಸ್ಪೆಕ್ಟ್ ಕೊಡ್ ಮಾತಾಡಿ ಅಂತ. ಅವ್ನು ಸರಿಯಾಗಿ ಸೋಲರ್ ಆಗಿ ಕೈ ಹಾಕಿದ್ರ ಹೌದಾ? ಅವನ್ ಸಹ ಅವನ್ ಸಹ ಕೋಪ ಜಾಸ್ತಿ ಆಯ್ತು. ಆಮೇಲೆ ಆಮೇಲೆ ಅವನಿಗೊಬ್ಬ ಇನ್ನೊಬ್ಬ ಸಪೋರ್ಟ್ ಕೊಡ್ಲಿಕ್ಕೆ ಬಂದ, ಲಕ್ಕೊಚ್ಚು ಅಂತ ಲಕ್ಕೊಚ್ಚು ಅಂತ. ಅದ ಈಗ ಇವರು ಮಾಡಿದ್ರೆ ಏನಾದ್ರು ಗಂಡಸ ಏನಾದ್ರು ಹೆಂಡಸಿಗೆ ಕೈ ಮೇಲೆ ಮುಟ್ಟಿದ್ರೆ, ಕೈ ಮಾಡಿದ್ರೆ ಏನೋ ಮುಟ್ಟಿದ್ರೆ, ನಾಳೆ ಎಲ್ಲ ಸ್ತ್ರೀ ಶಕ್ತಿ ಎಲ್ಲ ಒಟ್ಟಾಗಿ ಅವ್ನಿಗೆ ಬಡಿತಾರೆ, ಇದಿರ್ತಾರೆ, ಅವ್ನ ಮನೆ ಪುಡಿ ಮಾಡ್ತಾರೆ, ಅಲ್ಲಿಗಾಡ್ತಾರೆ, ಏನೇನ್ ಮಾಡ್ತಾರೆ. ಹೌದಲ್ವಾ? ಈ ವಿಷಯ ಯಾಕೆ ಮತ್ತೆ ಬರ್ಲಿಲ್ಲ, ಮೇಲೆ ಬರ್ಲಿಲ್ಲ, ಹುಡುಗರಿಗೆ ಕೊಟ್ಟ ವಿಷಯ ಯಾಕೆ ಮೇಲೆ ಬರ್ಲಿಲ್ಲ? ಈಗಾಗಲೇ ನಾವು ವಿಚಾರ ಮಾಡ್ತಾ ಇದ್ವಿ. ತುಂಬಾ ಧನ್ಯವಾದ. ಲೋಕದಲ್ಲಿ ಫಸ್ಟ್ ಎಲ್ಲ ರೆಸ್ಪೆಕ್ಟ್ ಕುಡಿಯುತ್ತೆ ಅಲ್ಲಿ, ದೊಡ್ಡವರಿಗೆಲ್ಲ ರೆಸ್ಪೆಕ್ಟೇ ಇಲ್ಲ. ನೋಡಿ, ನಾವು ಈಗ ಅಟ್ಲೀಸ್ಟ್ ನಾನು 35 ವರ್ಷ ದುಬೈಯಲ್ಲಿ ಕಲಿತಾ ಇದ್ದೀವಿ. ನಾವು ನಮ್ಮ ಮಂಗಳೂರಲ್ಲಿ ಇರ್ಲೇ ಇಲ್ಲ, ಇರ್ಲೇ ಇಲ್ಲ. ಅರ್ಥಾಯ್ತಾ? ನಮ್ ಕಲ್ಪಿಸಿದ ಓಡಿ ಬಂದವರು, ನಮಗೆ ಮಂಗಳೂರಲ್ಲಿ ಏನಿಲ್ಲ ಸಂಬಂಧ ವಿಷಯ ಹೇಳಿ. ಅರ್ಥಾಯ್ತಾ? ಆದ್ರಿಂದ ಈ ದುಬೈಯಲ್ಲಿ ಒಂದೊಂದು ಸಿಸ್ಟಮ್ ನೋಡಿದ್ರೆ, ಒಂದು ಚಿಕ್ಕ ಬಸ್ ಅಲ್ಲಿ ಹೋಗಿ, ಮೆಟ್ರೋ ಅಲ್ಲಿ ಹೋಗಿ, ಎಲ್ಲ ಹೋಗಿ, ಚಿಕ್ಕವರು ಚಿಕ್ಕವರು, ಅರ್ಥಾಯ್ತಾ? ಅವ್ರು ಹೊರಗಿಂದ ಬಂದವರು, ಒಂದು ಒಬ್ಬರನ್ನ ಒಬ್ಬರು ರೆಸ್ಪೆಕ್ಟ್ ಗಳು. ಈಗ ನಾವು 100 ಮನೆಯಲ್ಲಿ ಪಾಕಿಸ್ತಾನ ಅವರು, ನೇಪಾಳಿಗಳು, ಫಿಲಿಪೈನ್ಸ್ ಗಳು, ಎಲ್ಲ 100 ಮನೆ ಇದ್ದು ಕೂಡ ಇರ್ತವೆ. ಆದ್ರೆ ಅದು ಯಾಕೆ ಅಲ್ಲಿರ್ಲಿಲ್ಲ ನಮ್ಮ ಮಂಗಳೂರಲ್ಲಿ ಯಾಕೆ ಇಲ್ಲ? ಎರಡನೇದಾಗಿ ತುಂಬಾ ಜರಳಿನ ತುಂಬಾ ಮಾತಾಡಿದ್ರು, ಒಳ್ಳೆ ವಿಷಯ ಕೊಟ್ಟರು ಅವರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಇನ್ನು ಸಹ ಅವ್ರಿಗೆ ಈ ನಮ್ಮ ಯೂತ್ ಗಳಿಗೆಲ್ಲ ಸ್ವಲ್ಪ ಹೇಳಿದ್ದೇನೆ, ಯೂತ್ ಗಳಿಗೆಲ್ಲ ಮೇಲೆ ಬರ್ಬೇಕು, ನಮ್ದು ಯೂತ್ ಮೇಲೆ ಬರ್ಬೇಕು. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಕ್ಕೆ. ಎಸ್ ಜರಳ್ ರಾಮನವರು, ಮನುಷ್ಯತ್ವ ಕಲಿಸುವ ಶಾಲೆಗಳು, ವಿದ್ಯಾ ಕೇಂದ್ರಗಳು, ಅವರು ದುಡ್ಡಿನ ಆಸೆಯಲ್ಲಿ ಅವರಿಗೆ ಫೀಸ್ ವರ್ಷ ಪ್ರತಿ ಮೇ ತಿಂಗಳಲ್ಲಿ ಫೀಸ್ ಎಷ್ಟು ಒಳಗೆ ಬೀಳ್ತದೆ ಅಷ್ಟಲ್ಲದೆ, ಶಾಲೆಯ ಅವರ ವಿದ್ಯಾಸಂಸ್ಥೆಯ ಗೋಡೆಯ ಹೊರಗೆ ಏನ್ ನಡೀತದೆ ಅವರಿಗೆ ಬಿದ್ದೋಗ್ಲಿಲ್ಲ. ನಾವು ಶಾಲೆಗೆ ಹೋಗುವಾಗ ಮಾರಲ್ ಸೈನ್ಸ್ ಅಂತೇಳಿ ಪೀರಿಯಡ್ ಇತ್ತು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ, ಕ್ರಿಶ್ಚಿಯನ್ ಅವರಿಗೆ ರಿಲಿಜನ್ ಪೀರಿಯಡ್ ಬೇರೆನೇ ಇತ್ತು. ಈಗ ಮಾರಲ್ ಸೈನ್ಸ್ ಎಂಬುದು ಇಲ್ವೇ ಇಲ್ಲ ಅಂತ ಹೇಳುವಾಗ, ಅದರ ಜೊತೆಯಲ್ಲಿ ಸ್ವತಂತ್ರ ಆಗಿ 70 ವರ್ಷ ಆಯ್ತು, ಹಳೆ ಇದು ಚಪ್ಪಲಿ ಹಾಕಿಕೊಂಡು ನಡ್ಕೊಂಡು ಹೋದಾಗ, ಇನ್ನು ಕೂಡ ಸವೆದು ಹೋದ ಚಪ್ಪಲಿ ಹಾಕಿದಾಗೆ ಅದೇ ಹಳೆ ರೂಲ್ಗಳನ್ನು ಎಲ್ಲ IPC ಸೆಕ್ಷನ್ ಅಳತ್ತು. ಈಗ ಈ ಹೆಂಗ್ಸು ಅಲ್ಲಿ ಜಗಳ ಮಾಡುವುದಕ್ಕಿಂತ ಹುಡುಗನ ಹತ್ರ ಅವರಿಗೆ ಕಾನೂನು ಪ್ರಕಾರ ಅವರಿಗೆ ಒಳ್ಳೆ ಇದಿತ್ತು, ಒಂದು ಮೊಬೈಲ್ ಅಲ್ಲಿ ಫೋಟೋ ತೆಗೆದು ಹುಡುಗ ಕೂತದ ಅಲ್ಲಿ. ನಂತರ ವಿಮೆನ್ಸ್ ಪೊಲೀಸ್ ಸ್ಟೇಷನ್ ಇದೆ, ಕಾನೂನು ಪ್ರಕಾರ RTO ಕಂಪ್ಲೇಂಟ್ ಎಲ್ಲ ಕೊಡ್ಬೋದು. ಈ ಹೆಂಗಸು ಅಲ್ಲಿ ಹೋಗಿ ಒಂದು ಗಂಡಸಿನ ಹಾಗೆ ಒಂದು ಶಿಪಾಯಿಗಿರಿ ಆಗಿ ಒಂದು ಅವರು ಆ ಜಗಳಕ್ಕೆ ನಿಲ್ಲುದು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ವಿಡಿಯೋ ತೆಗೆಯುವಂತ ಕೂಡ ಪಾತ್ರ ಉಂಟು. ನಾನು ಸೀದಾ ಹೇಳ್ತೇನೆ, ಅವರಿಗೆ ಏನಾಗಬೇಕಿತ್ತು, ಅಲ್ಲಿ ಹಿರಿಯರು ಯಾರಾದ್ರೂ ಇದ್ದರೆ ಸಮಾಧಾನ ಪಡಿಸುವ ಕೆಲಸ ಮಾಡಬಹುದಿತ್ತು. ಇದೇನಾಗಿದೆ, ಇದು ಫ್ರೀ ಒಂದು ಎಂಟರ್ಟೈನ್ಮೆಂಟ್, ಬಲ್ಲೆ ತೆಲಿಪಾಲೆ ಇದು ಕಾಮಿಡಿ ಬಂದಾಗ ಎಡಪದವಲ್ಲಿ ಇವರು ವಿಠಲ್ ಶೆಟ್ಟಿ ಅವರು ಇದೊಂದು ಇವರಿಗೆ ತೆಲಿಪಾಲೆ ಅಂತ ಹೇಳಾಯ್ತು. ಅಂದರೆ ಮನುಷ್ಯನಿಗೆ ಈ ಹಣದ ದುರಂಕಾರದಲ್ಲಿ ಎಲ್ಲ ಇವನು ಇವತ್ತು ನೋಡಿ ಆನಂದ ಪಡುವುದು. ಒಂದು ಆಕ್ಸಿಡೆಂಟ್ ಆಗಿ ಒಂದು ಯುವಕ ಸ್ಕೂಟರ್ ಆಕ್ಸಿಡೆಂಟ್ ಆಗಿ ಬಿದ್ದು 15 ಮಿನಿಟ್ ಹೊರಳಾಡಿದರೆ ಅವನನ್ನು ನೋಡಿ ಚಂದ ಪಡಿಸಿದ ಆನಂದ ಪಡೆಯುದು. ಅವನಿಗೆ ಆಸ್ಪತ್ರೆ ಕೊಂಡೋಗ್ಬೇಕು, ಹೇಗಾದರೂ ಬದುಕಿಸುವ ಆ ಹಾಟೇ ಮನುಷ್ಯತ್ವದ ಮಾಯ ಆಗಿ ಹೋಗಿದೆ. ಇವರು ಫಾರಿನ್ ನಲ್ಲಿ ಹೇಳಿದಾಗೆ ನಮ್ಮ ದೇಶದಲ್ಲಿ ಇದೆಲ್ಲ ಮಾಯ ಆಗ್ಲಿಕ್ಕೆ ಕಾರಣ ಹೇಳಿದರೆ ನಮ್ಗೆ ನಡೆಸುವ ನಮ್ಮ ಲೀಡರ್ಸ್ ನವರು, ಅವರು ಒಳ್ಳೆ ರೀತಿಯಲ್ಲಿ ಇವರಿಗೆ ನಮ್ಗೆ ಮಾರ್ಗದರ್ಶನ ಕೊಡಬೇಕು. ನಮ್ಮ ಶಾಲಾ ವಿದ್ಯಾಸಂಸ್ಥೆಗಳು ಇನ್ಕ್ಲೂಡಿಂಗ್ ಕಾಲೇಜ್, ಕಾಲೇಜಿಗೆ ಹೋಗುವಾಗ 21 ವರ್ಷ ಆದರೂ ಕೂಡ ಅವ ಸ್ಟೂಡೆಂಟ್ ಸ್ಟೂಡೆಂಟ್. ಇಲ್ಲಿ ಏನಾಗಿದೆ, ಎಲ್ಲ ನಾವು ಮರೆತು ಬಿಟ್ಟ ನಂತರ ಇಂಥ ಇದು ಅನಾಹುತಗಳು ಆಗುವಾಗ ಇನ್ನು ಮುಂದಕ್ಕೆ ನಾವು ತಿದ್ದಿಕೊಂಡು ಹೋಗದಿದ್ದರೆ ನಾವು ಮರ್ಯಾದೆ ಕಳ್ಕೊಳ್ಬೇಕಾಗ್ತದೆ. ನಮ್ಮ ಮಂಗಳೂರು ಬುದ್ಧಿವಂತರ ಜಿಲ್ಲೆ, ರೋಮ್ ಆಫ್ ದ ಈಸ್ಟ್ ಅಂತೇಳಿ ಇಡೀ ಯೂನಿವರ್ಸ್ ಅಲ್ಲಿ ಫೇಮಸ್ ಆಗಿದೆ. ಆದ್ರೆ ನಾವು ಹೀಗೆ ಮಾಡಿಕೊಂಡು ನಮ್ಮ ಮರ್ಯಾದೆ ಕಳ್ಕೊಳ್ಳಿದರೆ ಬಹಳ ಬೇಸರ ಬೇಸರ ಆಗುತ್ತೆ. ಇನ್ನೊಂದು ಕರೆ ಇದೆ,
ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಕಿಶೋರ್ ಹೇಳಿ, ಉಡುಪಿಯಿಂದ ಮಾತಾಡುದು. ಹೇಳಿ ಕಿಶೋರ್ ಅವರೇ. ನಾನು ಈ ವಿಡಿಯೋ ನನಗೆ ನಿನ್ನೆ ಎಲ್ಲ ಮೊನ್ನೆ ಬಂತು ಈ ವಾಟ್ಸಪ್ ಅಲ್ಲಿ. ಎಸ್ ಎಸ್, ನಾನು ಇದನ್ನು ತಾಯಿಗೆ ತೋರಿಸಿದೆ, ಇದು ಮಾಡಿದ್ದು ಸರಿಯಾ ತಪ್ಪ ಅಂತ. ಎಸ್ ಎಸ್ ಕಿಶೋರ್ ಅವರೇ. ಆದಾಗ ಅವ್ರ ತಾಯಿ ಹೇಳಿದ್ರು, ಇದು ನಿಜವಾಗಿ ನಿಮಗೆ ಹೆಂಗಸರಿಗೆ ಕೊಟ್ಟ ಅಧಿಕಾರ ಇದು ಜಾಸ್ತಿ ಆಯ್ತು, ಹಾಗಾಗಿ ಇದು ಇಲ್ಲಿವರೆಗೆ ಬಂತು ಅಂತ ಹೇಳಿದ್ರು. ಮತ್ತೆ ನಾನು ಹೆಂಡತಿಗೆ ಸಹ ತೋರಿಸಿದೆ, ಹೆಂಡತಿ ಹೇಳುದು ಇದು ನಿಜವಾಗಿ ಆ ಹೆಂಗಸು ಮಾಡಿದ ತಪ್ಪೇ. ಯಾಕೆ ಹೇಳಿದ್ರೆ ಬಸ್ ಅಲ್ಲಿ ಯಾರಾದ್ರೂ ಗರ್ಭಿಣಿ ಹೆಂಗಸರು ಬಂದ್ರೆ, ಯಾರಾದ್ರೂ ಪ್ರಾಯದವ್ರು ಬಂದ್ರೆ, ಯಾರು ಹೆಂಗಸರು ಸಹ ಎದ್ದು ಸೀಟ್ ಕೊಡುದಿಲ್ಲ, ಗಂಡಸರೇ ಎದ್ದು ಕೊಡುದು. ಹಾಗಾಗಿ ಇವನಿಗೆ ಸಹ ಏನಾದ್ರೂ ಸಮಸ್ಯೆ ಇರ್ಬೋದು, ಅಲ್ಲಿ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ, ಹಾಗಾಗಿ ಇವ್ರು ಕೂತಿರ್ಬೋದು. ಅದು ಎಬ್ಬಿಸಿದ ತಪ್ಪು. ಮತ್ತೆ ಕಾನೂನು ಎಂತದೇ ಇರ್ಲಿ, ಕಾನೂನು ಎಲ್ಲದಕ್ಕೂ ಕಾನೂನು ಅಲ್ಲ. ಇದ ನಾಲ್ಕು ಸೀಟು ಹೆಂಗಸರಿಗೆ ಇದ್ರೆ ಸಹ ಸಪೋಸ್ ಗಂಡಸರಿಗೆ ಕಷ್ಟ ಆದ ಪಕ್ಷದಲ್ಲಿ ಅವ್ರು ಕೂತ್ಕೊಳ್ಬಹುದು ಅಂತ ಅವ್ರು ಹೇಳ್ತಾರೆ. ಹಾಗೆ ಈ ಹೆಂಗಸು ಮಾಡುದು ಅಕ್ಷಮ್ಯ ಅಪರಾಧ ಅಂತ ನಾನು. ಎಸ್ ಎಸ್, ಮತ್ತೊಂದು ಏನಂದ್ರೆ, ಈಗಾಗಲೇ ಕಿಶೋರ್ ಅವರೇ, ಮಾನವೀಯತೆ ಅನ್ನುವಂಥದ್ದು ಮರಿತಾ ಇದ್ವಿ ಅನ್ನುವಂಥದ್ದು ನಿಜನ. ಇದು ಮಾನವೀಯತೆ ಮರಿತಾ ಇದ್ವಿ ನಮ್ಮ ಸಂಪ್ರದಾಯ ಸಂಸ್ಕೃತಿ. ಹಾಗೇನು ಎಲ್ಲಿ ಮರಿಲಿಲ್ಲ, ಎಲ್ಲಿ ಮಾನವೀಯತೆ ಈಗ ಜಾಸ್ತಿ ಆಗಿದೆ. ಯಾರಿಗೆ ಮಾನವೀಯತೆ ಇಲ್ಲ ಅವರು ಅದನ್ನ ಮಾತಾಡ್ತಾರೆ. ಈಗ ನಾವು ಸಂಘ ಸಂಸ್ಥೆಯಲ್ಲಿ ದುಡಿಯೋರು ತುಂಬಾ ಜನರು ಬರ್ತಾರೆ, ಏನಾದ್ರು ಹೆಲ್ಪಿಂಗ್ ಬೇಕಾ, ಹಣ ಬೇಕಾ ಅಂತ ಕೇಳಲಿಕ್ಕೆ. ಯಾರಿಗೆ ಸಹ ಈಗ ಕೆಲವರೆಲ್ಲ ಹಣ ಇದ್ದವರು ಸಹ ಹೇಳ್ತಾರೆ, ನಿಮ್ಮ ಸಂಘ ಸಂಸ್ಥೆಗೆ ಯಾರಿಗಾದ್ರೂ ಬಡವರಿಗೆ ಕೊಡುದಿದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೆ ಮಾನವೀಯತೆ ಇಲ್ಲ ಅವ್ರು ಮಾನವೀಯತೆ ಇಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಲೆಕ್ಕದಲ್ಲಿ ನಾನು ಸರ್ವೆ ಮಾಡಿದ ಪ್ರಕಾರ ಎಲ್ರಿಗೆ ಮಾನವೀಯತೆ ಜಾಸ್ತಿ ಉಂಟು. ಅದು ಯಾಕೆ ಹೇಗೆ ಬಂತ ಅಂತ ಹೇಳಿದ್ರೆ, ನಿಮ್ಮ ಈ ಟಿವಿ ಮಾಧ್ಯಮ ಮುಖಾಂತರ ಮಾನವೀಯತೆ ಈಗ ಜಾಸ್ತಿ ಆಗಿದೆ ಅಂತ ನಾನು ಹೇಳಿಕೆ ಬರ್ತೇನೆ. ಎಸ್, ನಾವು ಕೂಡ ನೋಡುವಾಗ ಒಂದು ಚಿಕ್ಕ ವಿಚಾರ ಅಂತ ಅನಿಸಿತು. ಆದ್ರೆ ಈ ವಿಚಾರವನ್ನು ನಾವು ಡೀಪ್ ಆಗಿ ಸ್ಟಡಿ ಮಾಡಿದಾಗ, ಯಾಕೆ ಗಂಡಸರಿಗೆ ಇಂತ ಒಂದು ಹಲ್ಲೆಗಳು ಆಗ್ತದೆ, ಹಾಗಾದ್ರೆ ಹೆಂಗಸರಿಗೆ ಆದ್ರೆ ಯಾಕೆ ಇದನ್ನು ಖಂಡಿಸ್ತಾರೆ, ಗಂಡಸರಿಗೆ ಆದ್ರೆ ಯಾಕೆ ಖಂಡಿಸಬಾರದು? ನಮ್ಗೆ ಕೊಟ್ಟ ಅಧಿಕಾರ ಜಾಸ್ತಿ ಆಯ್ತು, ಹಾಗಾಗಿ ಈಗ ಗಂಡಸರಿಗೆ ಶೋಷಣೆ ಆಗ್ತಾ ಉಂಟು. ನಮ್ಮ ತಾಯಿ ಹೇಳಿದ್ರು, ಅವ್ರು ಟೀಚರ್, 80 ವರ್ಷ ಆಯ್ತು. ಅವ್ರು ಹೇಳಿದ್ರು ನಾನು ತಾಯಿಗೆ ಹೋಗಿ ತಿಳಿಸ್ತೀನಿ, ಇದಕ್ಕೆ ನೀವು ಏನ್ ಹೇಳ್ತೀರ ಅಂತ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡೋದಕ್ಕೆ, ನಿಮ್ಗೆ ಶೇರ್ ಮಾಡ್ಕೊಳ್ಳಿ. ಕಿಶೋರ್ ಅವರು ಕೂಡ ಹೇಳಿರುವಂತದ್ದು ಈಗಾಗಲೇ ಒಂದು ಅಸಭ್ಯ ವರ್ತನೆ ಅಂತ ಹೇಳ್ಬಹುದು. ಹಕ್ಕುಗಳು ಮಂಡಿಸುವಂತದ್ದು, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳುವಂಥದ್ದು ಸರಿನೇ, ಆದ್ರೆ ಹಕ್ಕುಗಳನ್ನು ಪಡ್ಕೊಳ್ಳುವ ಆ ಕ್ಷಣದಲ್ಲಿ ಎಡವಿದ್ರ ಅನ್ನುವಂಥದ್ದು, ಮಾನವೀಯತೆ ಮರ್ತ್ರ ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂಥದ್ದು ಜನರಿ ಅವರೇ, ಇವರು ಹೇಳಿರುವಂಥದ್ದು. ಎಸ್ ನೋಡಿ, ಅವರು ಹೇಳಿದ ಈಗ ಕಾಲರ್ ಹಿಡಿದಾಗ ಮಾಧ್ಯಮಗಳಿಂದ, ಇವತ್ತು ಸಿನಿಮಾದಿಂದ ಹೇಳುದಿಲ್ಲ, ಮಾಧ್ಯಮಗಳಿಂದ ಇವತ್ತು ಜನರಿಗೆ ಒಂದು ಜೀವನವನ್ನು ತಿದ್ದಲಿಕ್ಕೆ ತುಂಬಾ ಇದು ವಿಷಯಗಳು ಗೊತ್ತಾಗ್ತದೆ ಇವತ್ತು. ಆದರೆ ಈ ಸಿನಿಮಾಗಳಿಂದಾಗಿ ಕೆಲವೊಮ್ಮೆ ಹಾಳಾಗುವ ಸಂದರ್ಭಗಳು, ಯಾಕೆಂದರೆ ಕೆಲವು ಸ್ಟೋರೀಸ್ಗಳು ಆ ಪಾಪ್ಯುಲಾರಿಟಿಗೋಸ್ಕರ ಸಿನಿಮಾದ ಆ ರೀತಿಯವರು ರಚಿಸ್ತಾರೆ ಅಂತ ಹೇಳುವಾಗ, ಮತ್ತೆ ಶಾಲೆಯಲ್ಲಿ ನಾನು ಹೇಳುವ ಪ್ರಕಾರ ಮನುಷ್ಯತ್ವವನ್ನು ಕಲಿಸುವುದು ಈಗ ತುಂಬ ಕಡಿಮೆ ಆಗಿದೆ. ಎಂದರೆ ಆ ವಿಷಯಕ್ಕೆ ಯಾರು ಕೂಡ ಗೋಚರಕ್ಕೆ ಹೋಗುವುದಿಲ್ಲ. ಅವರು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಥವಾ ಅವರು ಕೂಡ ಇದೇ ಲೋಕದಲ್ಲಿ ಇರುವುದು, ಶ್ರೀಮಂತ ಲೋಕದಲ್ಲಿ ಅಂತ ಹೇಳುವಾಗ ಅವರ ಪರಿಮಿತಿ ಕೂಡ ಅದೇ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಅಲ್ಲಿ ಸೆಕೆಂಡ್ ಅಂತ ಹೇಳಿದರೆ, ಇವರಿಗೆ ಮಕ್ಕಳಿಗೆ ಒಂದು ತಿಂಗಳಿಗೆ ಒಂದು ವರ್ಷದಲ್ಲಿ ಎರಡು ವರ್ಷಕ್ಕೆ ಎರಡು ಬಾರಿ ಆದರೂ ಒಂದು ಮಾರಲ್ ಅನ್ನು ಕಲಿಸುವಂತದ್ದು ಒಂದು ಇಡೀ ದಿನದ ಒಂದು ಸೆಮಿನಾರ್ ಇಡಬೇಕು ಎಲ್ಲಿ ಎಸ್ ಎಲ್ ಸಿ ತನಕ. ಅದು ಖಂಡಿತವಾಗಿ ಅವರು ಮುಂದಕ್ಕೆ ಇದು ಕಂಟಿನ್ಯೂ ಮಾಡಿ ಹೋಗ್ತಾರೆ. ಈಗ ಎರಡನೇ ಕ್ಲಾಸ್ನಿಂದಲೇ ಒಂದನೇ ಎರಡನೇ ಕ್ಲಾಸ್ನಲ್ಲೇ ಮಕ್ಕಳಿಗೇನೆ ಅವರಿಗೆ ಅದನ್ನು ಅವರಿಗೆ ಅದು ಕಲಿಸಿಕೊಡ್ಲಿಲ್ಲ ಹೇಳುವಾಗ, ಅವರು ಎಸ್ ಎಲ್ ಸಿಗೆ ಬರುವಾಗ ಯಾವಾಗ ಅವರು ಮುಂದುವರಿಸುವುದು, ಕಾಲೇಜಲ್ಲಿ ಯಾವಾಗ ಮುಂದುವರಿಸುವುದು, ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತಾರೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ತಮ್ಮ ಹೆಸರು? ಸ್ವಾತಿ ಅಂತ. ಹಾ, ಹೇಳಿ ಸ್ವಾತಿ ಅವರೇ. ಹೇಳಿ ಹೇಳಿ ಹೇಳಿ. ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಈ ವಿಡಿಯೋ ನೋಡಿದ್ರು, ಆದ್ರೆ ನೋಡಿ ಹೇಳುದು ಎಲ್ಲರೂ ಒಂದೇ, ಅವ್ರು ಯಾಕೆ ಹಾಗೆ ವರ್ತನೆ ಮಾಡಿದ್ರು ಅಂತ. ಎಸ್, ಅಲ್ಲ, ಮಹಿಳೆಯಾಗಿ ನೀವು ಕೂಡ ಹಾಗೇನೆ ಹೇಳ್ತೀರಿ, ಏನು ವಿಚಾರ ಏನು? ಯಾಕಂದ್ರೆ ಈಗಾಗಲೇ ಹೇಳ್ಬೋದು, ಬಹಳಷ್ಟು ಜನರು ಸಮರ್ಥನೆ ಕೂಡ ಮಾಡ್ತಾರೆ ಮಹಿಳೆಗೆ ಸೀಟ್ ಕೊಡ್ಲೇಬೇಕು, ಅದು ಮೀಸಲಾತಿ ಸೀಟ್ ಅಂತ. ಆದ್ರೆ ಯಾಕೆ ನೀವು ಹೀಗೆ ಹೇಳ್ತೀರಿ ಅಂತ? ಮೀಸಲಾತಿ ಸೀಟ್ ಹೌದು, ಆದ್ರೂ ಅವರು ಕೇಳುವ ಅದೊಂದು ವರ್ತನೆ, ಅದು ಅವರು ಕೇಳುವ ರೀತಿ ಅದೊಂದು ಕರೆಕ್ಟ್ ಇರ್ಬೇಕು. ನಿಜ 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 ಮ್ಯಾಮ್.
ಯಾಕಂದ್ರೆ ಅವ್ರು ಯಾವತ್ತು ಈಗ ನೋಡಿ ನಿಮ್ಗಾದ್ರೂ ಬರೋದಿಲ್ಲ, ನಾನೀಗ ಸಮಾಧಾನದಲ್ಲಿ ಒಂದು ಹೇಳಿದ್ರೆ ಕೇಳ್ತಾರೆ. ನಿಜ ನಿಜ, ಯಾರು ಕೇಳದಿರುವಂತದ್ದು ಬಹಳಷ್ಟು ಕಡಿಮೆ. ಕೇಳದಿದ್ರೆ ಆಮೇಲೆ ಬೇಕಿದ್ರೆ ಒಂದ್ ಎಲ್ಲರ ಹತ್ರ ಹೇಳಿ ಒಂದು ಹಾಗೆ ಒಂದು ಒಂದು ಸಮಾಧಾನದ ರೀತಿಯಲ್ಲಿ ಹೋಗ್ಬೋದು. ಅದು ಅಷ್ಟೊಂದು ಗಲಾಟೆ ಮಾಡಿ ಹಾಗೆಲ್ಲ ಮಾಡ್ಬೇಕಂತಿರಲಿಲ್ಲ. ಅದು ಸಹ ಕಾಲರ್ಗೆ ಕೈ ಹಾಕಿ ಅದು ಸ್ವಲ್ಪ ಜಾಸ್ತಿ ಆಯ್ತಂತ ಅನಿಸ್ತದೆ. ಎಸ್ ಎಸ್ ಎಸ್. ಮತ್ತೊಂದು ನೀವು ಗಮನಿಸಬಹುದು, ಬಹಳಷ್ಟು ಬಸ್ಗಳಲ್ಲಿ ನೀವು ಅನುಭವಿಸಿದಿರ ಅಂತ ಗೊತ್ತಿಲ್ಲ, ಮಕ್ಕಳನ್ನ ಹಿಡ್ಕೊಂಡು ಬಂದಾಗ ಯಾರು ಎದ್ದು ಸೀಟ್ ಕೊಡುವಂತದ್ದು ನೀವು ಗಮನಿಸಿದ್ರ? ಅದು ಫ್ರಂಟ್ ಸೀಟ್ ಅಲ್ಲಿ ಇರ್ತಾರೆ, ನಾಲ್ಕು ಮಂದಿ ಮೀಸಲಾತಿ ಇರುವಾಗ ಅದು ಯಾರು ಇಲ್ಲದಿದ್ರೆ ನಾವು ಕುತ್ಕೊಂಡಿದ್ದಾದ್ರೂ ಪರವಾಗಿಲ್ಲ, ನಾವು ಎದ್ದು ಸೀಟ್ ಕೊಡ್ತೇವೆ. ಅದು ಅವರೇ ಅಂತಲ್ಲ, ಅದು ಗಂಡಸರಿದ್ರು ಕೂಡ ಕೊಡ್ತಾರೆ ಅವರು, ಕೊಡುದಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಮಹಿಳೆಯರಿಗೆ ಅಂತ ಮೀಸಲಾತಿ ಇಟ್ಟಮೇಲೆ ಅದು ಈಗ ಮುದುಕರು ಬಂದ್ರೆ ನೋಡಿ ಆಗ ಅವರಿಗೆ ಅಲ್ಲ, ಹಿರಿಯ ನಾಗರಿಕರನ್ನು ಕಡೆಗಣನೆ ಅಂದ್ರೆ ಏನೂ ಅಲ್ಲ, ಅವರು ಅವರ ಸೀಟೇ ಮರ್ತೋಗಿದೆ. ಹಾ ಹೌದು, ಈಗ ನೋಡುದಿಲ್ಲ ಅಂದ್ರೆ ಈಗ ನೋಡಿ, ಈಗ ಮುದುಕರು ಬಂದ್ರು ಬೇರೆ ಯಾವ ಸೀಟ್ ಕಾಲಿಲ್ಲ, ಖಾಲಿ ಮಹಿಳೆಯರ ಸೀಟ್ ಕಾಲಿದೆ ಅಂತ ಅದ್ರಲ್ಲಿ ಅವರನ್ನು ಕುತ್ಕೊಳ್ಳುದು ಬೇಡ ಅಂತ ಹೇಳಿಕ್ಕಾಗ್ತದಾ? ಅವರಿಗದು ಒಂದು ಅವರ ಅವರನ್ನು ನೋಡಿದ್ರೆ ಅವರ ಏಜಿಗಾದ್ರೂ ನಾವು ಮರ್ಯಾದೆ ಕೊಡ್ಬೇಕಿತ್ತು. ಹಾಗೆ ಇದನ್ನು ಸಹ ಇದು ಅವರು ಸಮಾಧಾನದಲ್ಲಿ ಹೇಳಿದ್ರೆ ಕೇಳ್ತಾರೆ, ಕೇಳುದಿಲ್ಲ ಅಂತ ಯಾರು ಇಲ್ಲ. ಅದೇ ಅವರು ಕೇಳುವ ರೀತಿಯಲ್ಲಿ ಅದನ್ನು ಕೇಳ್ಬೇಕು ಕೇಳ್ಬೇಕು ಹೇಳ್ಬೇಕು. ನಿಜ ನಿಜ ಸ್ವಾತಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ನಿಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಜನಾಲ್ಟಿನ್ ಅವರೇ, ಈ ಮಹಿಳೆ ಈಗ ಇವರು ಇವರು ಕೂಡ ಒಂದು ಮಹಿಳೆ ಆಗಿ ಫೋನ್ ಮಾಡಿ ಇಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿದರು. ಈ ಮಹಿಳೆ ಪಿಕ್ ಪಾಕೆಟ್ ಮಾಡಿದವನಿಗೆ, ಲೈಂಗಿಕ ಕೆಲವು ಕಿರುಕುಳ ಕೊಟ್ಟವನಿಗೆ ಇದಕ್ಕಿಂತ ಜಾಸ್ತಿ ರೀತಿಯಲ್ಲಿ ವರ್ತಿಸಿದರೆ ನಾನು ಸಂತೋಷ ಪಡ್ತಿದ್ದೆ. ಆದರೆ ಈ ವಿಚಾರದಲ್ಲಿ ಅಲ್ಲ. ಆದರೆ ಇದೇ ಹೆಂಗಸು ಒಂದು ವೇಳೆ ಈ ವಿಚಾರಗಳಾದರೆ, ಪಿಕ್ ಪಾಕೆಟ್ ಒಂದು ಹೆಂಗಸಿದ್ದು ಒಬ್ಬ ಒಬ್ಬನ ಕಳ್ಳ ತೆಗೆಯುವುದನ್ನು ನೋಡ್ತಾ ಇದ್ದೆ, ಇದೇ ಹೆಂಗಸು ಅಥವಾ ಲೈಂಗಿಕ ಕಿರುಕುಳ ಒಂದು ಹುಡುಗಿಗೆ ಕೊಡುವುದನ್ನು ಈ ಹೆಂಗಸು ನೋಡ್ತಾ ಇರುವಾಗ ಖಂಡಿತವಾಗಿ ಈ ರೀತಿಯಲ್ಲಿ ಆ ಹೆಂಗಸು ರಿಯಾಕ್ಟ್ ಮಾಡುವುದಿಲ್ಲ. ಇಲ್ಲಿ ಅವರ ಸ್ವಾರ್ಥದಿಂದ ಅಂದ್ರೆ ತನಗೆ ಸೀಟ್ ಬೇಕು. ಈಗ ಅವ್ರು ಹೇಳಿದರು ಗರ್ಭಿಣಿದವರಿಗೆ ಬಿಡುಗೊಡುವುದಿಲ್ಲ, ಆದರೆ ನನಗೆ ಇದು ಹಕ್ಕಿದ್ದು ಸೀಟ್, ಹಾಗೆ ಇದು ಈ ದರ್ಪದು ಇದು, ಆದರೆ ಅದು ಒಳ್ಳೇದಲ್ಲ ಅವರಿಗೆ. ಅದಕ್ಕೆ ಅದು ಖಂಡಿತ ಅವರಿಗೆ ಅದು ರಿವರ್ಸ್ ಆಗಿ ಬರ್ತದೆ. ಮತ್ತೆ ಈಗ ಆಲ್ರೆಡಿ ಅವರ ಮನೆಗೆಲ್ಲ ಅವರ ಸಂಬಂಧಿಕರೆಲ್ಲ ಹೇಳ್ಬಹುದು, ನಿಮ್ದು ಮರ್ಯಾದೆ ಎಲ್ಲ ಎಲ್ಲರೂ ತೆಗ್ದಿರಿ ಅಂತೇಳಿ. ಒಂದು ಇದು ಲೇಡೀಸ್ನವರ ಆ ಕುಳದೆ ಮರ್ಯಾದೆ ಇವರು ತೆಗ್ದರು. ಅವರದಲ್ಲ. ಎಸ್ ಎಸ್, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ. ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೀವು ಗಮನಿಸಬಹುದು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನಷ್ಟು ವಿಚಾರಗಳಲ್ಲಿ, ಬೇಡವಾದ ವಿಚಾರಗಳಲ್ಲಿ ಒಂದಷ್ಟು ಸುದ್ದಿ ಆಗ್ತಾ ಇದೆ. ಈಗ ಮಹಿಳೆಯ ಒಂದು ದುರ್ವರ್ತನೆಯಲ್ಲೂ ಕೂಡ ಒಂದಷ್ಟು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಆರ್ ಟಿ ಒ ಅಧಿಕಾರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ, ಒಂದು ಕಡೆ ನಿಯಮಗಳು ಇದೆ, ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ. ಬ್ರೇಕ್ ಇಲ್ಲದ ಬಸ್ಸುಗಳು ಹೋಗ್ತಲೇ ಇರ್ತವೆ, ದ್ವಿಚಕ್ರ ವಾಹನಗಾರರು ಬಲಿಯಾಗ್ತಲೇ ಇದ್ದಾರೆ, ಆದರೆ ಅವರು ಮಾತ್ರ ಲೂಟಿ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಒಟ್ಟಾರೆ ಈ ವಿಚಾರಗಳ ಹಿಂದೆ ಇನ್ನು ಸ್ಪಂದನ ವಾಹಿನಿ ಕೂಡ ದೊಡ್ಡ ವಿಚಾರವನ್ನಾಗಿ ತೆಗೆದುಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಅಭಿಯಾನವನ್ನು ಕೂಡ ಮಾಡುತ್ತೆ. ಆರ್ ಟಿ ಒ ಆಗಿರ್ಬೋದು, ವಾಹನ ಸಂಚಾರದಲ್ಲಿ ನಿಯಮಗಳನ್ನು ಎಷ್ಟು ಪಾಲಿಸ್ತಾರೆ ಅನ್ನುವಂಥ ಎಪಿಸೋಡನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ.